ನಮಸ್ಕಾರ. ಇದು ದುರ್ಗಾಂಬಾ ಪ್ರಸಾದಿತ ಯಕ್ಷಗಾನ ಮಂಡಳಿ ಕರ್ಕಿಯವರು ನಡೆಸಿಕೊಡುವ ಒಂದು ಕಾರ್ಯಕ್ರಮ. 9 ತಲೆಮಾರಿನಿಂದ ಈ ಮನೆತನದಲ್ಲಿ ಯಕ್ಷಗಾನ ನಡ್ಕೊಂಡು ಬಂದಿದೆ. ಈಗ 3 ಜನ ಇದ್ದಾರೆ, 70 ದಾಟಿದವರು, ಒಬ್ಬರಂತೂ 80 ದಾಟಿದವರು. ಆದರೆ ಇವತ್ತಿಗೂ ಆ 20 ಉತ್ಸಾಹದಲ್ಲಿ ಅವರು ಕುಣಿತಾರೆ. ಮತ್ತು ಯಕ್ಷಗಾನದ ಇತಿಹಾಸದಲ್ಲಿ ಇದೊಂದು ಪ್ರತ್ಯೇಕವಾದಂತಹ ಶೈಲಿ. ಕರ್ಕಿ ಅನ್ನೋದು ಹೊನ್ನಾವರ ಸಮೀಪದ ಊರು. ಈ ಮೇಳಕ್ಕೆ ಹಾಸ್ಯಗಾರರ ಮೇಳ ಅಂತ ಕರೀತಾರೆ. ಏಕೆಂದರೆ ಈಗ ಇರುವ ಈ ಹಾಸ್ಯಗಾರರ ಮನೆಯಲ್ಲಿ ಬಹಳ ಹಿಂದೆ ಗಣೇಶ ಹೆಗಡೆ ಅಂತ, ಅನಂತರದ ಕಾಲದಲ್ಲಿ ಬಡೋದಯ ಸಂಸ್ಥಾನದಿಂದ ಇವರು ಹಾಸ್ಯಗಾರ ಅಂತ ಬಿರುದು ಬಂತಂತೆ. ಸೊ ಅನಂತರ ಹೆಚ್ಚು ಕಡಿಮೆ 9 ತಲೆಮಾರುಗಳಿಂದ ನಿರಂತರವಾಗಿ ಈ ಮನೆಯಲ್ಲಿ ಯಕ್ಷಗಾನ ಉಳ್ಕೊಂಡು ಬಂದಿದೆ. ಇದು ಐತಿಹಾಸಿಕ ದೃಷ್ಟಿಯಿಂದ ಬಹಳ ಮುಖ್ಯವಾದ ವಿಷಯ. ಹಿರಿಯ ಪರಮಯ್ಯ ಹಾಸ್ಯಗಾರರು ಮುಖ್ಯವಾಗಿ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದಾರೆ ಸಾಕಷ್ಟು ಸಂಖ್ಯೆಯಲ್ಲಿ. 7 ಜನ ಮಕ್ಕಳನ್ನು ತಮ್ಮ ಮನೆಯಲ್ಲೇ ಕುಣಿಸಿ ಹಾಡಿಸಿ ಮೊದಲೇ ಬಾರಿಸೋದಕ್ಕೆ ಯಕ್ಷಗಾನದ ಎಲ್ಲ ಅಂಗಾಂಗಗಳನ್ನು ಒಂದು ರೀತಿಯಲ್ಲಿ ಟ್ರೈನ್ ಅಪ್ ಮಾಡಿದ್ದಾರೆ ಇಲ್ಲಿ. ಹಾಗಾಗಿ ಈ ಪರಂಪರೆಯನ್ನು ಉಳಿಸಿಕೊಳ್ಳುವ ದೃಷ್ಟಿಯಿಂದ ನಾವು ಇಂತಹ ದಾಖಲೆಗಳನ್ನು ಮಾಡಬೇಕಾಗಿದೆ. ಮುಂದೆ ಇಂಥದ್ದು ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಈಗ ನಾವು ನೋಡಬೇಕಾದದ್ದು ಚೌಕಿ ಮನೆ. ಚೌಕಿ ಮನೆ ಅಂತಂದ್ರೆ ನಮ್ಮ ಕರ್ಕಿ ಮೇಳದ ಚೌಕಿ ಮನೆ ಅಂತಂದ್ರೆ ದೇವಸ್ಥಾನವೇ ಸರಿ. ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾದದ್ದು ಯಕ್ಷಗಾನದ ಹಿನ್ನೆಲೆಯಲ್ಲಿ ಅದ್ಭುತವಾದ ಬಣ್ಣಗಾರಿಕೆಯನ್ನು. ಬಣ್ಣಗಾರಿಕೆ ಅನ್ನೋದು ಕೂಡ ಒಂದು ಆಚರಣೆ ಇಲ್ಲಿ. ಈಗ ನೋಡಿ, ಕೃಷ್ಣ ಹಾಸ್ಯಗಾರರು ಬಣ್ಣ ಮಾಡ್ತಾ ಇದ್ದಾರೆ. ಇದು ರಕ್ಕಸ ವೇಷದ ಬಣ್ಣ. ಯಕ್ಷಗಾನಗಳಲ್ಲಿ ಅನೇಕ ಪ್ರಸಂಗಗಳಲ್ಲಿ ರಕ್ಕಸರ ಪ್ರವೇಶ ಆಗ್ತದೆ, ಆದರೆ ಈ ಪ್ರವೇಶ ಬಹಳ ವಿಶಿಷ್ಟವಾದದ್ದು. ಇದು ಹೆಣ್ಣು ಬಣ್ಣ ಅಂತ ಕರೀತಾರೆ. ಪರವಯ್ಯ ಹಾಸ್ಯಗಾರರು, ಅವರ ಹಿಂದೆ ವರದ ಹಾಸ್ಯಗಾರರು, ಇವರೆಲ್ಲ ಇದನ್ನೇ ಮಾಡ್ತಾಯಿದ್ರು, ಅದನ್ನು ಮುಂದುವರಿಸಿದ್ದಾರೆ. ವಿಶೇಷವಾಗಿ ಕೃಷ್ಣ ಹಾಸ್ಯಗಾರರು ಚಿತ್ರಕಲೆಯಲ್ಲಿ ಎತ್ತಿದ ಕೈಯವರು. ಅವರ ಇಡೀ ಮನೆತನಕ್ಕೆ ಇಂತಹದ್ದೊಂದು ವಿಶೇಷವಾದ ಶಕ್ತಿ ಇದೆ. ಹಾಗಾಗಿ ಇವರ ಸ್ವಂತ ಕೊಡುಗೆ ಕೂಡ ಇದರ ಜೊತೆಗಿದೆ ಅಂತ ನಮಗೆ ಅನ್ನಿಸ್ತದೆ. ಸಾಕಷ್ಟು ಸೂಕ್ಷ್ಮವಾಗಿ ಅಧ್ಯಯನ ಮಾಡಿ ಈ ಬಣ್ಣಗಾರಿಕೆಯನ್ನು ನಾವು ಕಾಣಬಹುದಿಲ್ಲಿ. ಅವರ ಇಡೀ ಮುಖ ಕೂಡ ಸಂಪೂರ್ಣ ಬದಲಾಗಿ ಬಿಡುತ್ತದೆ. ಹೇಗೋ ಇದ್ದವರು ಹೇಗೋ ಆಗಿಬಿಡ್ತಾರೆ ಈ ಬಣ್ಣದಿಂದ. ಹಾಗೆ ಈಚೆ ನೋಡಿ, ನಾರಾಯಣ ಹಾಸ್ಯಗಾರಿದ್ದಾರಲ್ಲ, ಅವರ ವಿಶಿಷ್ಟತೆಯೇ ಬೇರೆ. ಬಣ್ಣಗಾರಿಕೆಗೆ ಬಹಳ ವೇಳೆ ತಗೊಳ್ತಾರೆ, ನಿಧಾನವಾಗಿ ಆರಾಮಾಗಿ. ಹಾಗೆಯೇ ಪೊಗಡೆ ನೋಡಬೇಕು ನೀವು. ಉತ್ತರ ಕನ್ನಡದ ಬಹಳ ಮುಖ್ಯವಾದ ವಿಶೇಷ ಇದೇನೆ, ಕುತ್ತಿಗೆಯನ್ನು ಕುಣಿಸುವುದಕ್ಕೆ ನಾಟ್ಯಕ್ಕೆ ಬಹಳ ಮುಖ್ಯವಾದ ವಿಷಯ ಅದು. ಅದಕ್ಕೆ ಅನುಕೂಲ ಆಗುವ ಹಾಗಂತ ಒಂದು ಪಗಡೆ ಇದೆ ಇಲ್ಲಿ. ಆ ವಿಶಿಷ್ಟತೆ ಕರ್ಕಿ ಮರದಲ್ಲಿ ಉಂಟದು. ಇಲ್ಲಿನ ಅನೇಕರು ಈ ಮಾದರಿಯನ್ನು ಇನ್ನೂ ಇಟ್ಟುಕೊಂಡು ಬಂದಿದ್ದಾರೆ. ಮತ್ತು ಹಾಗೆ ಭುಜಕೀರ್ತಿ, ಎದೆಹಾರ, ಒಡ್ಯಾಣ ಇವುಗಳನ್ನೆಲ್ಲ ನೋಡಿದರೆ ನಮ್ಮ ಇಂದಿನ ಅನೇಕ ಮೇಳಗಳಲ್ಲಿ ಕಾಣದೇ ಇದ್ದಂಥ ವಿಶಿಷ್ಟವಾದ ಮತ್ತು ವ್ಯವಸ್ಥಿತವಾದ ಒಂದು ಸಂಗತಿಯನ್ನು ಇಲ್ಲಿ ಕಾಣೋದಕ್ಕೆ ಸಾಧ್ಯ ಇದೆ ನಾವು. ಹಾಗೆಯೇ ನೀವು ಉಳಿದ ಸಂಗತಿಗಳನ್ನು ಇಲ್ಲಿ ಗಮನಿಸಬೇಕು. ಅವರು ಇಟ್ಟುಕೊಳ್ಳುವ ಪ್ರತಿಯೊಂದು ವಸ್ತು, ಅವರವರ ಜವಾಬ್ದಾರಿ, ಇದು ಬಹಳ ಮುಖ್ಯವಾದದ್ದು. ಯಕ್ಷಗಾನದ ಎಲ್ಲ ಅಂಗಗಳಲ್ಲಿ ತೊಡಗಿಕೊಳ್ಳುವ ಒಂದು ವಿಶಿಷ್ಟತೆ ಈ ಮೇಳದಲ್ಲಿದೆ. ಬಳಸಿ ಬಳಸಿ ಅಳಿದಿ ಉಳಿದು
Thank you.
ಪರಮ ಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವದಾ. ಈಗ ಅಬ್ಬರ ಬಿಡುತ್ತಿಗೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ರಂಗಸ್ಥಳದಲ್ಲಿ. ಇಲ್ಲಿ ಅನೇಕ ದೇವತೆಗಳ ಸ್ತುತಿ, ಅದಕ್ಕೆ ಮೊದಲು ಮುದದಿಂದ ನಿನ್ನ ಕೊಂಡಾಡುವೆನು, ಇದು ಬಹಳ ಮುಖ್ಯವಾದ ಸ್ತುತಿಯಾಗಿ ಕಾಣುತ್ತದೆ. ಹಾಗೆಯೇ ಸುಬ್ರಹ್ಮಣ್ಯನನ್ನು ನೆನೀತಾರೆ, ನಮ್ಮ ಯಾಣದ ಭೈರವೇಶ್ವರನನ್ನು ನೆನೀತಾರೆ. ಹೀಗೆಲ್ಲ ಅನೇಕ ಸ್ತುತಿಗಳನ್ನು ಮಾಡಿ ಒಂದು ಆರಾಧನಾ ವಿಧಿಯನ್ನು ಸಂಪೂರ್ಣವಾಗಿ ಇಲ್ಲಿ ಸ್ಪಷ್ಟಪಡಿಸುವುದು ಕಾಣುತ್ತದೆ ನಮಗೆ. ವಿಘ್ನೇಶಾಯ ಸರಸ್ವತ್ಯೈ ಪಾರ್ವತ್ಯೈ ಗುರವೇ ನಮಃ ದಕ್ಷಿಣಾಮೂರ್ತಯೇ ಚೈವ ಸಕಲ ಕಾರ್ಯಾರ್ಥ ಸಿದ್ಧಯೇ ದಕ್ಷಿಣಾಮೂರ್ತಯೇ ಚೈವ ಸಕಲ ಕಾರ್ಯಾರ್ಥ ಸಿದ್ಧಯೇ.
ಮುದದಿಂದ ನಿನ್ನ ಸುವರಿ ಗಾಧಾರೆ ಶ್ರೀ
ವಿಷ ದುಷ್ಟ ದಾನವ ಸೌಹಾರ ಶ್ರೀಮುಖ ಗುಪಿತ ನಿಮ್ಮ ಧ್ಯಾನಿಸುವರಿ ಗಾಧಾರೆ ತಾಯೇ ಗುಪಿತ ನಿಮ್ಮ ಧ್ಯಾನಿಸುವರಿ ಗಾಧಾರೆ ಸುವರಿ ಗಾಧಾರೆ ಶ್ರೀಮುಖ. ಈಗ ನಡೀತಾ ಇರೋದು ಆದಿನಾರಾಯಣ ಅಂತಾರೆ. ಈಗ ಆದಿನಾರಾಯಣ ಮೇರಿ ಹೇಳ್ತಾ ಇದ್ದಾನೆ. ಎದ್ದ ಮೇಲೆ ನಮ್ಮ ನಿಮ್ಮ ಹಾಗೆ ಅವನ ನಿತ್ಯ ವಿಧಿಗಳನ್ನೆಲ್ಲ ಮುಗಿಸೋದು ಉಂಟು. ಹಾಗೆಯೇ ವಿವಿಧ ರೀತಿಯಲ್ಲಿ ಅವನ ಕುಣಿತಗಳನ್ನು ನೀವು ಇಲ್ಲಿ ಕಾಣೋದಕ್ಕೆ ಸಾಧ್ಯ ಇದೆ. ಜಗತ್ತನ್ನೇ ಕುಣಿಸುವ ನಾರಾಯಣ ಹೇಗೆಲ್ಲ ಕುಣಿತಾನೆ ನೋಡಿ. ತಾರಕ ಸುರ ಸ್ವಕ್ಕಿ ಸ್ವರ್ಗವ ಸೂರೆಗಳು ತಿರಲಾಗ ದಿವಿಜರು ದೂರಿಕೊಳ್ಳಲ ಮೇಲೆ ಜನಿಸಿದರ್ ಗೌರಿಯುದರದಲ್ಲಿ ಆರು ಮತ್ತೊಂದನೆಯ ವರುಷಕ್ಕೆ ಆರು ಮತ್ತೊಂದನೆಯ ವರುಷಕ್ಕೆ ದುರುಳ ದೈತ್ಯನ ಶಿರವ ತರಿದ ಮಯೂರ ವಾಹನ ದೇವ ಸುಬ್ರಹ್ಮಣ್ಯ ಸಲಹೆಮ್ಮ ಮಯೂರ ವಾಹನ ದೇವ ಸುಬ್ರಹ್ಮಣ್ಯ ಸಲಹೆಮ್ಮ ಕಸ್ತೂರಿ ತಿಲಕೌಲಲಾಟ ಫಲಕ್ಕೆ ಕಸ್ತೂರಿ ತಿಲಕೌಲಲಾಟ ಫಲಕ್ಕೆ ವಕ್ಷಸ್ಥಳ ಕೌಸ್ತುಭ ನಾಸಗ್ರೆ ನವಮುಕ್ತಿ ಕಂಕರತಳೆ ವೇಣು ಕರೆ ಕಂಕಣ ಸರ್ವಾಂಗ ಹರಿಚಂದನಂಚ ಕಲಯನ್ ಕಂಠ ಜಮುಕ್ತಾವಲಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಮಣಿಹಿ ಗೋಪಸ್ತ್ರೀ ಪರಿವೇಷ್ಟಿತೋ ವಿಜಯತೆ ಗೋಪಾಲ ಚೂಡಮಣಿಹಿ ಸಾರ್ವಭೌಮ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ವೇದ ವೇದಾಂತ ವೇದ ಪುರಾಣ ಪುರುಷೋತ್ತಮ ಶ್ರೀ ವೈಕುಂಠ ಪರ್ವಾದೀಶ್ವರ ಶ್ರೀ ಮಹಾವಿಷ್ಣು ಸ್ವಾಮಿ ಗೋಬರ 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 ಯಾಕೆ ಮಲಗಿದೆ ಎಲ್ಲರನ್ ಯಾಕೆ ಮಲಗಿದೆ ಎಲ್ಲರಂದದಿ ಲೋಕನಾಯಕನೇ ಯಕನೇ ಮನಸ್ಸಿನ ವ್ಯಾಕುಲವದೇನೆಂದು ಪೇಳು ನೀ ಮನಸ್ಸಿನ
ವ್ಯಾಕುಲವದೇನೆಂದು ಪೇಳು ನೀ ಮನಸ್ಸಿನ ವ್ಯಾಕುಲವದೇನೆಂದು ಹೇಳು ನೀ ಲೋಕ ಮೋಹಗನ ಚೋರನ ಕುಂದ ವೇದ ಚೋರನ ಕುಂದ ಯಾದವ ಕುಲಾಧಿಪ ಯದುಪತಿ ಬಂದ ಯಾದವ ಕುಲಾಧಿಪ ಯದುಪತಿ ಬಂದ ದೇವ ಬಂದ ದೇವರ ದೇವ ಬಂದ ಪಂಕಜನಾಭ ಬಂದ ಜನಾಭ ಬಂದ ಪಂಕಜ ನಾಭ ಬಂದ ಶಂಕರ ಪ್ರಿಯ ಬಂದ ಶಂಕರ ಪ್ರಿಯ ಬಂದ ಲಂಕೇಶನ ಶಿರವ ತರಿದತ ಬಂದ ಲಂಕೇಶನ ಶಿರವ ತರಿದಾತ ಬಂದ ದೇವ ಬಂದ ದೇವರ ದೇವ ಬಂದ ಪುರಗ ಶಯನ ಬಂದ ಶಯನ ಬಂದ ಉರಗ ಶಯನ ಬಂದ ಗರುಡ ವಾಹನ ಬಂದ ಗರುಡ ವಾಹನ ಬಂದ ನರಗೋಲಿ ದವ ಬಂದ ನರಗೋಲಿ ದವ ಬಂದ ನಾರಾಯಣ ಬಂದ ನರಗೋಲಿ ದವ ಬಂದ ನಾರಾಯಣ ಬಂದ ದೇವ ಬಂದ ದೇವರ ದೇವ ಬಂದ ಯಕ್ಷಗಾನದಲ್ಲಿ ಕೃಷ್ಣ ದೊಡ್ಡವನು ಅಂತ ಅನಿಸೋದಿಲ್ಲ ಎಷ್ಟೋ ಸಲ. ಹಾಗಾಗಿ ಅನೇಕ ಪ್ರಸಂಗಗಳಲ್ಲಿ ಕೊಳಲನ್ನೂದುತ್ತಾ ಬಂದ ಚಲುವ ಗೋಪಿಯ ಬಾಲನಾಗಿ ಅವನು ಉಳಿತಾನೆ. ಇದರ ವಿಶೇಷವನ್ನು ನೀವು ಇಲ್ಲಿ ನೋಡಬೇಕು. ಇದು ಬಹಳ ಮುಖ್ಯವಾದ ಒಂದು ನರ್ತನ. ಕೊಳಲ ಊದುತ್ತ ಬಂದ ನಮ್ಮ ಹೃದಯ ದಿನ್ನ ತತ್ತ
ತೈ ತೈಯತ್ತ ದಿನ ತತ್ತೈ ತೈಯತ್ತ ದಿನ ತತ್ತೈ ತೈಯತ್ತ ದಿನ ತತ್ತೈ ತೈಯತ್ತ ದಿನ ತತ್ತೈ ತೈಯತ್ತ ಕೊಳಲಾ ಊದುತ್ತ ಬಂದ ನಮ್ಮ ಬಂದ ನಮ್ಮ ಚೆಲುವ ಗೋಪಿಯ ಬಾಲ ಚೆಲುವ ಗೋಪಿಯ ಬಾಲ ಚೆಲುವ ಗೋಪಿಯ ಬಾಲ ಬಾಲ ಒಳ್ಳ ಕೂದುತ್ತ ಬಂದ ನಮ್ಮ ಒಳ್ಳ ಕೂದುತ್ತ ಬಂದ ನಮ್ಮ
ತದ್ದಿನ ತಾತೈ ತದ್ದಿನ ತಾತ ತದ್ದಿನ ತಾತೈ ತದ್ದಿನ ತಾತೆ ಕೊಳಲನೂದುವ ಕೃಷ್ಣ ಪಾಂಚಜನ್ಯವನ್ನು ಊದ್ತಾನೆ ಜಾಂಬವತಿ ಕಲ್ಯಾಣದಲ್ಲಿ ನೋಡಿ. ಅವನ ಶಂಖನಾದವನ್ನು ಕೇಳಿ ಜಾಂಬವ ಕೋಪದಿಂದ ಆರ್ಭಟಿಸ್ತಾ ಹೊರಗೆ ಬಂದಿದ್ದಾನೆ. ಕೃಷ್ಣ ಯುದ್ಧವನ್ನು ಮಾಡಬಲ್ಲ, ತನ್ನ ಪೌರುಷವನ್ನು ಹೇಳಿಕೊಳ್ಳುವ ವಿಧಾನ ನೋಡಿ, ಕಿರಿಬೆಟ್ಟಿನೊಳಗೆ ನಾನು ಅಂತ. ಅದರ ಜೊತೆಗೆ ಈ ಯುದ್ಧ ಇದೆಯಲ್ಲ ಯಕ್ಷಗಾನದಲ್ಲಿ, ಬಹಳ ವಿಶಿಷ್ಟವಾದ ಒಂದು ಕಲಾತ್ಮಕವಾದ ಯುದ್ಧ ಅದು. ತತ್ತದಿನ್ನ ತಾಸ್ತ ತತ್ತೈ, ಈ ಕುಣಿತ ಇದೆಯಲ್ಲ ಅಷ್ಟು ಸುಲಭ ಅಲ್ಲ, ಬಹಳ ದಿವಸದ ಪ್ರಾಕ್ಟೀಸ್ ಬೇಕು ಅದಕ್ಕೆ. ಇದರಲ್ಲಿ ಬಹಳ ನಮೂನೆಗಳಿವೆ, ಇದು ಒಂದು ಮಾದರಿ ಅಷ್ಟೆ. ಶರದ ಋತು ಪೂರ್ಣಿಮೆಯೋಳುದಯ ಚಂದಿರ ಕಾಂತಿ ಶರದ ಋತು ಪೂರ್ಣಿಮೆಯೋಳುದಯ ಚಂದಿರ ಕಾಂತಿ ಸುರುಚಿರ ನನದಿಂದ ಶೋಭಿಸುತ ವಿಭವ ಬಾಲಕನ ತೊಟ್ಟಿಲೌ ಹರುಷದಿಂದಲೇ ತೂಗುತ ಬಾಲಕನ ತೊಟ್ಟಿಲೌ ಹರುಷದಿಂದಲೇ ತೂಗುತ ರಮೆ ವಾಣಿಯರ ಚಲ್ವಿಕೆಗೆ ಮಿಗಿಲೆನಿಸಿ ಸರಸಿ ಜಾಂಬಕಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಸರಸಿ ಜಾಂಬಕಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯೊಂದು ಶಿಲೆಯ ಮರೆಯಾಗಿರ ಬೆದರಿಸಿ ದಂಗಳ ಅಂತ
ಮಂತಕ ಮಣಿಯನು ವರದ್ಯ ಮಂತಕ ಮಣಿಯನು ಎನ್ನ ಸಖ ಧರಿಸಿ ಬಂದಿರಲದರನು ಎನ್ನ ಸಖ ಧರಿಸಿ ಬಂದಿರಲದರನು ಬರಸೆಳೆದು ನೀನೀಗಳು ಪರಸೆಳೆದು ನೀನೀಗಳು ತಂದುದನ್ನರಿತು ಬಂದಿಗೆ ನೊಯ್ಯಲು ತತ ದಿನ ತಾಸ್ತ ತೈ
ಬಂಧನ ಕೈಯುತ್ತೀರೆ ರಜತಾತ್ರಿಯನ್ನು ಬಂಧನ ಕೈಯುತ್ತೀರೆ ರಜತಾತ್ರಿಯನ್ನು ಧರೆಯಿಂದ ಪರಮ ಸಖ್ಯವ ಗೈತನು ವರ್ಗನು ಬಂದು ಎನ್ನೊಳು ಪರಮ ಸಖ್ಯವ ಗೈತನು ಲಂಕಾನ್ವೇಷಣೆಯ ಸಂದರ್ಭ, ಆಂಜನೇಯನ ಪ್ರವೇಶ. ಅನೇಕ ಸಲ ನಾವು ಬಯಲಾಟಗಳಲ್ಲಿ ನೋಡ್ತೇವೆ ಹಾರಿದನು ಹನುಮಂತ ಅಂತ. ಇಲ್ಲಿ ಹಾರುವ ವಿಧಾನವೇ ಬೇರೆ. ಹನುಮಂತನಿಗೊಂದು ತೆರೆ ಇದೆ, ಈ ಎಲ್ಲರಿಗೆ ಹಿಡಿದಾಗೆ ಆ ತೆರೆ ಹಿಡಿಯೋದಿಲ್ಲ. ಬರೇ ಮುಖದ ಮುಂದಷ್ಟೇ ಅಲ್ಲ, ತಲೆಯ ಮೇಲ್ಗಡೆಗೂ ಒಂದು ಚಪ್ಪರದ ಹಾಗೆ ಅದನ್ನು ಹಿಡಿತಾರೆ. ಬಾಳೆಯವನ ಅಲ್ಲಿ ಬಾಳೆಹಣ್ಣು ತಿನ್ನೋ ಹಾಗೆ ಆಂಜನೇಯ, ಬಹಳ ನಿಧಾನವಾದ ಒಂದು ನೃತ್ಯ ವಿಧಾನವನ್ನು ಇಲ್ಲಿ ಕಾಣಬೇಕು ನಾವು. ಅದು ಬಹಳ ಆಕರ್ಷಕವಾದ ಹಳೆಯ ಪದ್ಧತಿಯಲ್ಲಿ ಇರುವಂತಹ ಒಂದು ಪ್ರಕಾರ, ಅದನ್ನು ಉಳಿಸ್ಕೊಂಬಂದಿದ್ದಾರೆ ಈ ಮಂತಂದವರು. ಸಂದ
ಶ್ರೀರಾಮಚಂದ್ರನೇ ವಾರಿಧಿಶಯ ಜಯ ಜಯ ಸುರಾಧೀಶ ಸೂರ್ಯ
ಶತ ಸಂಕಾಶ ಜಯ ಜಯ ಸುರಾಧೀಶ ಸೂರ್ಯ ಶತ ಸಂಕಾಶ ಜಯ ಘನಶ್ಯಾಮ ಶ್ರೀ ರಾಮ ಜಯ ಘನಶ್ಯಾಮ ಶ್ರೀ ರಾಮ ಶ್ರೀ ರಾಮ ಶ್ರೀ ಇವಳನ್ನು ನೋಡಿ, ಇವಳು ಲಂಕಾಲಕ್ಷ್ಮಿ. ಅದರ ವಿಶಿಷ್ಟವಾದ ಗಂಡಸರ ಹಾಗೆ ಕುಣಿತಾಳೆ ಇವಳು. ದೇಮ್ ತತ್ತ ಅಸ್ತ ಕಿಡ್ತಕ ತಕ್ಕಿಟ್ಟತ್ತ ಅಸ್ತ ಕಿಡ್ತಕ
ಹೀಗೆ ತೆರೆಯ ಕುಣಿತ ಆಯಿತು ನೋಡಿ. ಆದಮೇಲೆ ಆಹಾರ ಸಂಚಾರಕ್ಕೆ ಹೊರಟಿದ್ದಾಳೆ. ಹೊರಡೋದು ರಾಕ್ಷಸರ ರಾತ್ರಿ ಅಲ್ವೇ, ಹಾಗಾಗಿ ಸೂಡಿ ಬೆಳಕಿನಲ್ಲಿ ಇವಳು ಸಂಚಾರಕ್ಕೆ ಹೊರಟಿದ್ದು. ಇದು ಅವಳು ಸಂಚಾರ ಕುಣಿತ.
ಲಂಕಾ ಪ್ರವೇಶ ಮಾಡಿದ ಹನುಮಂತನನ್ನ ಕಳ್ಳ ಅಂತ ಎಣಿಸ್ತಾಳೆ ಅವಳು. ಭದ್ರವಾದ ಕಾವಲಲ್ಲಿ ನೀನು ಎಲ್ಲಿ ಬಂದೆ ಅಂತ ಹೆದರಿಸಿ ಹೋರಾಟ ಆಗ್ತದೆ. ಆದರೆ ಎಲ್ಲರೂ ಹಾಗಲ್ಲ, ಇದು ಬರೇ ಹೊಡೆದಾಟ ಗುದ್ದಾಟ. ಲಂಕಾಲಕ್ಷ್ಮಿ ಮಡಿದು ಹೋಗ್ತಾಳೆ. ವಾಯು ಪುತ್ರ ಹನುಮಂತ ಎನ್ನ ಪೆಸರು
ಮಹಾಭಾರತದಲ್ಲಿ ಪ್ರಕ್ಷಿಪ್ತವಾಗಿ ಕಂಡರೂ ಇದು ತುರಂಗ ಭಾರತದಲ್ಲಿದೆ ಈ ಕಥೆ, ಯಾವುದು ಶರಸೇತು ಬಂಧನ ಅಂತ ಅದನ್ನು ಅರ್ಕೆಯವರು ಮಾಡ್ತಾಯಿದ್ರು. ಆ ಸಂದರ್ಭದ ಕೆಲವು ಪದ್ಯಗಳಿಗೆ ಸತಿಹಾಸ್ಯರು ಹನುಮಂತನಾಗಿ ಅಭಿನಯಿಸ್ತಾ ಇದ್ದಾರೆ ನೋಡಿ. ಕೇಳಯ್ಯ ನಮ್ಮ ತನು ಬಡವ ನಾವು ಅನೇಕ ವಿಧವಾದ ತೆರೆಯ ಕುಣಿತ ನೋಡಿದ್ದೇವೆ, ಆದರೆ ಇದೊಂದು ಇನ್ನೂ ಆಗಿರದೇ ಇದ್ದದ್ದು. ಅರ್ಜುನನ ತೆರೆ, ಅವನು ಕೃಷ್ಣನನ್ನು ಹೊಗಳ್ತಾ ಬರ್ತಾನೆ. ದೇವ ಬಂದ, ದೇವರ ದೇವ ಬಂದ, ಬಂದವ ಅರ್ಜುನ ನೋಡಿ. ಕಾರಣದಿ ಸಹ್ಯಾದ್ರಿ ಬೀಡನು, ಕಾರಣದಿ ಸಹ್ಯಾದ್ರಿ ಬೀಡನು ಸೇರಿ ತಾನಲ್ಲಿದ್ದು ಸಲಗಿದ ಭೈರವೇಶ್ವರನೋಗಿ ಕೃಪೆಯಂದಿ ಜಗತ್ರಯವ
ಎತ್ತ ದಿನ ತತ್ತೈತ ಎತ್ತ ದಿನ ತತ್ತೈತ ಎತ್ತ ದಿನ ತತ್ತೈತ ಎತ್ತ ಗೋವಿಂದ ರಕ್ಷಿಸು ವಂದಿಸುವೆನು
ಶಬರಾರ್ಜುನದ ಕಥೆ ಈ ಮನೆಗೆ ಒಲಿದ ಕಥೆ. ಅಜ್ಜಪರಮಯ್ಯ ಹಾಸಿಗಾರರು ಇದರಲ್ಲಿ ಶಬರನ ಮಾಡ್ತಿದ್ರು. ಒಂದು ಗಂಟೆಯವರೆಗೆ ತೆರೆಯ ಕುಣಿತವನ್ನು ಮಾಡಿ ಜನರನ್ನು ರಂಜಿಸಿದ್ದಾರೆ ಅವರು. ಹಾಗೆಯೇ ಅದನ್ನು ತನ್ನ ಮಕ್ಕಳಿಗೂ ಕೂಡ ಕಲಿಸಿದ್ದಾರೆ. ದಿವಂಗತರಾದ ಪಿ ವಿ ಹಾಸಿಗಾರರ ಶಬರ ಈ ಪ್ರದೇಶಗಳಲ್ಲೆಲ್ಲ ಬಹಳ ಪ್ರಸಿದ್ಧಿ. ಆಗ ನಾರಾಯಣ ಹಾಸಿಗಾರರು ಅರ್ಜುನ ಪಾತ್ರ ಮಾಡ್ತಾ ಇದ್ರು. ಆಮೇಲೆ ಅವರು ಅನೇಕ ಸಲ ಶಬರನ ಪಾತ್ರ ಮಾಡಿದ್ದಾರೆ. ಹಾಗೆ ರಕ್ಕಸವೇಶದಲ್ಲಿ ಹೆಸರು ಮಾಡಿದ ಕೃಷ್ಣ ಹಾಸಿಗಾರರು ಇದನ್ನು ಮಾಡಿದ್ದಾರೆ, ತರೆಯ ಕುಣಿತ ಮಾಡಿ ತೋರಿಸಿದ್ದಾರೆ. ಹಾಗೆ ಈ ಹೊತ್ತು ಸತ್ಯನಾರಾಯಣ ಹಾಸಿಗಾರರು ಶಬರನ ಪಾತ್ರ ಮಾಡ್ತಾರೆ. ನಾರಾಯಣ ಹಾಸಿಗಾರರು ಅರ್ಜುನನ ಪಾತ್ರದಲ್ಲಿ ಮೊದಲಿಂದಲೂ ಹೆಸರು. ಅವರ ಅರ್ಜುನ, ಇವರ ಶಬರ, ಇದೊಂದು ವಿಶಿಷ್ಟವಾದ ಆಖ್ಯಾನ. ಅದನ್ನು ನಾವೀಗ ನೋಡೋದಕ್ಕೆ ಸಾಧ್ಯ ಇದೆ. ಧ್ಯಾಂತಸ್ತ ಕೃತ್ಗ ತಿನ್ನ ತಿನ್ನ ಕೃತ್ಗ ಧ್ಯಾಂತಸ್ತ ಕೃತ್ಗ ತಿನ್ನ ತಿನ್ನ Thank you.
ಮಹಾದೇವ
ಬಂದು ಅರ್ಜುನ ಧೈರ್ಯವ ಪರೀಕ್ಷಿಸುವ ಬಗೆಯಿಂದ ಬಂದು ಆಯುಧದ ಮನೆಗೆ ಹರಣಗೊಟ್ಟುದು ಹೊಂದಿತ್ತೆಗೆ ನಿಂತೆನುತ ಮಳಲೊಳೈದೆ ಶಿವಲಿಂಗಮ ನರ ನಿಂತೆನುತ ಮಳಲೊಳೈದೆ ಶಿವಲಿಂಗಮ ವಿರಚಿಸುತ್ತ ವಿರಚಿಸುತ ಭಕ್ತಿಯಿಂದಾಗ ಮೋಕ್ತಂಗಳಿವು ಭಕ್ತಿಯಿಂದಾಗ ಮೋಕ್ತಂಗಳಿವು
ಪರಿಪರಿಯ ಪತ್ರ ಪುಷ್ಪಂಗಳಿವು ಪರಿಯ ಪತ್ರ ಪುಷ್ಪಂಗಳಿವು ಪೂಜಿಸಿ ಪ್ರದಕ್ಷಿಣೆಯ ಗೈದು ಸುತೆಂದ ನೆಲ ದೇವನೇ ಎರಗಿ ಪ್ರಾರ್ಥಿಸುತೆಂದ ಎಲ ದೇವನೇ ಎನ್ನ ಎಲ ದೇವ ಜಯ ಬಪ್ಪುದುಂಟೆ ಅಪಜಯ ಬಪ್ಪುದುಂಟೆ ಲೋಕದೊಳೆಂದು ಮಗುಳೆರಗುತಿಂದನು ಆಗ ಬದಲು ಮಾತೆ ಈಶಲಾಲಿಸು ಬದಲು ಮಾತೆ ಈಶ ಪರ ನಾನು ಗೆಲುವ ಶಕ್ತಿಯ ಈಶ ಪರ ಸರಿ ಸದಿತ್ಯನ್ನ ರಕ್ಷಿಸು ಈ ಸಮಯದಿ ಓ ಸರಿ ಸದಿತ್ಯನ್ನ ರಕ್ಷಿಪು ಈ ಸಮಯದಿ ಓ ಸರಿ ಸದಿತ್ಯನ್ನ ರಕ್ಷಿಪು ಈ ಸಮಯದಿ ಶಬರಾರ್ಜುನದಲ್ಲಿ ತೆರೆ ಹೇಗೆ ಮುಖ್ಯವೋ ಅಲ್ಲಿಯ ಅವರಿಬ್ಬರ ಯುದ್ಧವೂ ಅಷ್ಟೇ ಮುಖ್ಯ. ತಥಾಗತ ಗಧೇಮ್ ಅಂತ ಪ್ರಾರಂಭ ಆಗುವ ಯುದ್ಧ ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿದೆ. ಈ ಎಲ್ಲಿದೆ ಯಕ್ಷಗಾನದಲ್ಲಿ ಈ ಯುದ್ಧ ಹೇಳಿ?
ಕಿಮ್ಮೀರನೆಂಬ ದಾನವ. ಇದು ಕೃಷ್ಣ ಹಾಸ್ಯಗಾರರ ಬಹಳ ವಿಶೇಷವಾದ ಒಂದು ತೆರೆಯ ಕುಣಿತ. ಕಿಮ್ಮೀರ ಕಾಡಿನ ರಾಕ್ಷಸ, ಭಯಂಕರ ರಾಕ್ಷಸ. ತಮ್ಮ ವರ್ಣವೈಭವದ ಹಾಗೆ ಲಯದ ಖಚಿತತೆ, ನೃತ್ಯದ ವೈವಿಧ್ಯ ಇದನ್ನೆಲ್ಲ ಇಲ್ಲಿ ತೋರಿಸುವವರಿದ್ದಾರೆ. ಬಹಳ ವಿಶಿಷ್ಟವಾದದ್ದು ಏನಂತಂದರೆ ಅಲ್ಲಿ ನಡೆಯುವ ಪೂಜೆ, ರಾಕ್ಷಸರು ಮಾಡುವ ಪೂಜೆ ಹೇಗೆ ಎಲ್ಲ ಇರ್ತದೆ ಅಂತ. ನಾನು ತಿಳಿದ ಹಾಗೆ ಕೇಳಿದ ಹಾಗೆ ಮೊದಲು ರಾವಣನ ಪಾತ್ರ ಕಿತ್ತಿದ್ದು, ಈಗ ರಾಕ್ಷಸ ವೇಷದ ಎಲ್ಲ ಕಡೆಗೂ ಅದನ್ನು ಬಳಸ್ಕೊಂಡು ಬಂದಿದ್ದಾರೆ ಅದನ್ನು ಅಂತ ಕಾಣುತ್ತೆ ನೋಡಿ.
ಯಕ್ಷರಂಗಕ್ಕೆ ಅತ್ಯಂತ ಅಪರೂಪದ ಒಂದು ನರ್ತನ ಇದು. ಲಾಲಿ ಕುಣಿತ ಅಂತ, ಬೆಂಕಿ ಕುಣಿತ ಅಂತ, ಲಾಲಿ ಅಂದ್ರಲ್ಲೇ ಬೆಂಕಿ. ಪುಂಡಿ ವೇಷದವರು ಈಗ ಅಂಗಾರ ವರ್ಮ, ಹಾಗೆಯೇ ಬಬ್ರು ವಾಹನ, ಇವತ್ತು ನಾರಾಯಣ ಹಾಸಿಗಾರರು ಬಬ್ರು ವಾಹನ ಮಾಡಿ ಲಾಲಿ ಕುಣಿತ ಮಾಡ್ತಾ ಇದ್ದಾರೆ. ಈ ಲಾಲಿ ಕುಣಿತ ಯಕ್ಷರಂಗದಲ್ಲಿಯೇ ಒಂದು ವಿಶಿಷ್ಟವಾದ ಕುಣಿತ, ಇವತ್ತು ಎಲ್ಲೂ ಸಿಕ್ಕೋದಿಲ್ಲ, ನಮ್ಮ ಕಾಲಕ್ಕೆ ಕೂಡ ನಾವು ಕಂಡಿರದೇ ಇದ್ದಂಥದ್ದು. ಮತ್ತು ಯಕ್ಷಗಾನದ ತ್ರಿವಿಧ ತಾಳದ ವೈವಿಧ್ಯಮಯವಾದ ಕುಣಿತ ಬಹಳ ದಣಿವಾಗುತ್ತೆ. 70 ವರ್ಷದ ನಾರಾಯಣ ಹಾಸಿಗಾರರು ಆದರೆ ಹೇಗೆ ಕುಣಿತಾರೆ ನೋಡಿ. ಲಾಲಿ ಹೋಂ ಲಾಲಿ
ಕಾವಲನಿತ್ತು ತೆರಳಿದ ಸಿಂಹ ವಿಷ್ಟರಗೆ ಕುದುರೆಗೆ ಕರೆದು ಕಾವಲನಿತ್ತು ತೆರಳಿದ ಸಿಂಹ ವಿಷ್ಟರಗೆ ಉತ್ತಮ ಮಣಿಪುರ ಅರಸನ ಚಾವಡಿಗೆ ಉತ್ತಮ ಮಣಿಪುರ ಅರಸನ ಚಾವಡಿ ಹತ್ತು ಸಾವಿರ ಕಂಬದಿ ಹತ್ತು ಸಾವಿರ ಕಂಬದಿ ಹತ್ತು ಸಾವಿರ ಕಂಬದಿ ಕೆತ್ತಿದ ಹವಳ ಮಾಣಿಕ ಮುತ್ತು ವೈಡೂರ್ಯ ಕೆತ್ತಿದ ಹವಳ ಮಾಣಿಕ ಮುತ್ತು ವೈಡೂರ್ಯ ರತ್ನದ ಪ್ರಭೆಗಳಲ್ಲಿ ರತ್ನದ ಪ್ರಭೆಗಳಲ್ಲಿ ಮುತ್ತು ವೈಡೂರ್ಯ ರತ್ನದ ಪ್ರಭೆಗಳಲ್ಲಿ ಕೆತ್ತಿದ ಹವಳ ಮಾಣಿಕ ಮುತ್ತು ವೈಡೂರ್ಯ ರತ್ನದ ಪ್ರಭೆಗಳಲ್ಲಿ ಕಂಬ ಕಂಬದೋಳ್ ರಚಿಸಿದ ನವರ ತುಮರ ಕಂ ದಿನ ತತ್ತೈತಯತ ದಿನ ತತ್ತೈತಯತ ದಿನ ತತ್ತೈತಯತ ದಿನ ತತ್ತೈತಯತ ರಚಿಸಿದ ನವರ ತುನದ ಬೊಂಬಾಳ ದೇವಿಗೆಯ ಬೊಂಬಾಳ ದೇವಿಗೆಯ ಸಂಭ್ರಮದಲ್ಲಿ ಅತಿ ಸಂಭ್ರಮದಲ್ಲಿ ಬಂದನು ಸಂಭ್ರಮದಲ್ಲಿ ಬಂದನು ಮನ್ನಿಸುತ ಬಲುಗುಣಿ ಜಾಲವನು ಮನ್ನಿಸುತ ಬಲುಗುಣಿ ಮೂಲ ಮಂತ್ರಿ
ಸುಬುದ್ಧಿಯೊಡನೆಂತೀಹದನ ಮಂತ್ರಿ ಸುಬುದ್ಧಿಯೊಡ ನಿಂತೆಂದ ನೀಹದನ ಗುಂಡ ಆರವಾಜಿ ನೋಡಿ ರೈಯ ನೋಡಿ ರೈಯ ಹೀರ ಮಂತ್ರಿ ಮೇಳದ ಈ ಅದ್ಭುತವಾದ ಅಭಿನಯವನ್ನು ಉಳಿಸಿಕೊಳ್ಳುವುದು ಹೇಗೆ, ಈ ಪರಂಪರೆಯನ್ನು ಉಳಿಸಿಕೊಳ್ಳುವುದು ಹೇಗೆ ಅನ್ನೋದರ ಬಗ್ಗೆ ವಿದ್ವಾಂಸರು ನಿಜಕ್ಕೂ ಚರ್ಚಿಸಬೇಕು. ಕರ್ಕಿ ನಾರಾಯಣ ಸೇರಿ ನಮಸ್ಕಾರ. ನಮಸ್ಕಾರ. ಈ ಕರ್ಕಿ ಮೇಳ ಅಂತ ಇದೆಯಲ್ಲ, ಇದರಲ್ಲಿ ನೀವು ಯಾವ ವರ್ಷದವರೆಗೆ ನಿಮ್ಮ ನೆನಪನ್ನು ತಗೊಂಡು ಹಿಂದಕ್ಕೆ ಒಂದು 60-65 ವರ್ಷದವರೆಗೆ ತಗೊಂಡು ಹೋಗ್ಬೋದು. ಅಂದ್ರೆ ಎಷ್ಟನೇ ಇಸ್ವಿ ಸುಮಾರು? ಸಾಧಾರಣ 42. 1942 ಅಂದ್ರೆ ನೀವು ಗೆಜ್ಜೆ ಕಟ್ಟಿದ್ದು ಯಾವ ವರ್ಷ? 42. ನಿಮಗೆ ಯಾರು ತರಬೇತಿ ಕೊಟ್ಟರು? ನಮ್ಮ ತಂದೆಯವರೇ. ಪರಮೇಯ ಹಾಸ್ಯ? ಪರಮೇಯ ಹಾಸ್ಯ. ನೀವು ಎಷ್ಟು ಮಂದಿ ಇದ್ರಿ ನೀವು ಅವ್ರು ಕಲಿಸ್ಕೊಡುವಾಗ? ಅವ್ರು ಕಲಿಸುವಾಗ ನಾವು 4 ಗಂಡು ಮಕ್ಕಳು ಮತ್ತೆ 2 ಮೊಮ್ಮಕ್ಕಳು. ಕಿರಿಯ ಹಾಸ್ಯ ಅಂತ ಒಬ್ಬರು ಹಿರಿಯ ಅಣ್ಣನು ಹಿರಿಯ ಮಗ, ನಾನು ಕಿರಿಯ ಮಗ ತಂದೆಗೆ. ನಾವಿಬ್ರು ಒಂದೇ ಪ್ರಾಯದವರು, ಒಂದು 10 ಅಂತರ ಅಷ್ಟೇ. ಆ ನಾವಿಬ್ರು ಜೋಡಿ ವೇಷಧಾರಿಗಳಾಗಿ ತಯಾರಾದವರು. ಆ ನಂತರ ನಮ್ಮ ಸಂಗಡ ಇವರು ಒಂದು 3 ಕಿರಿಯವರು ಸತ್ಯಹಾಸ್ಯಗಾರರು, ನನಗಿಂತ ಪಿಯಾಸಿಯಂತ 2 ಕಿರಿಯವರು. ಅವರಿಗೂ ನಮ್ಮ ಸಂಗಡ ಕಲಿಸ್ಕೊಟ್ರು. ಹಾಗೆ ನಾವು 3 ತಯಾರಾದವು. ಇವರಿಗೆ ಇವರೆಲ್ಲ ಸ್ವಲ್ಪ ದೊಡ್ಡದಾಗಿದ್ದಾರೆ. ಕೃಷ್ಣಹಾಸಿಗಾರರು ಅವರಿಗೂ ಕಲಿಸಿದ್ದಾರೆ. ಕಲಿಸಿದರೆ ಅವರಿಗೆ ಮೇಲಿಂದು ದೊಡ್ಡ ದೊಡ್ಡ ವೇಷದ್ದು ಇಂಥದ್ದೇ ಸೀದಾ
ಅವರಿಗೆ ಬಣ್ಣದ ವೇಷ ಹಾಸ್ಯ ಇಂಥದ್ದು ಹೆಣ್ಣು ಬಣ್ಣ ಇನ್ನು ಸಖಿ ವೇಷ ಇಂಥದ್ದೆಲ್ಲ ತಡೀರಿ. ಈಗ ನೀವು ಮೂಲ ಪಾಠ ಆದ್ಮೇಲೆ ಈ ವಿಭಾಗ ಉಂಟಲ್ಲ ಬಣ್ಣದ ವೇಷ ಕುಂಡು ವೇಷ ಇದೆಲ್ಲ ಅದು ಯಾವಾಗ ಮಾಡ್ತಾ ಇದ್ರು? ಅದು ಮೇಳದಲ್ಲಿ ಹೋದ್ಮೇಲೆ ತಿರುಗಾಟದಲ್ಲಿ ಮಾಡ್ತಾ ಇದ್ರ ಅಥವಾ? ಇಲ್ಲ, ಮೊದಲೇ ನೀವು ಬಣ್ಣದ ವೇಷಕ್ಕೆ ಹಾಸ್ಯಕ್ಕೆ ಅಡ್ಡಿಲ್ಲ. ಎರಡನೇ ಅಣ್ಣ ಪುಟ್ಟಾಸಿಯಾರು ಅಂತ, ಅವರು ಸಣ್ಣಿರುವಾಗಲೇ ನಮ್ಮ ಹಾಗೆ ಅಭ್ಯಾಸ ಮಾಡಿದ್ದು. ಮಾಡಿದ ಕಡೆಗೆ ಅವರು ವಿದ್ಯಾಭ್ಯಾಸ ಕೂಡ ಅದನ್ನು ಬಿಟ್ಟು ಅವ್ರಿಗೆ ನಾಟ್ಯ ಎಲ್ಲ ಆಗಿತ್ತು. ಕಡೆಗೆ ನಾಟಕದಲ್ಲಿ ನಮ್ಮ ಎರಡನೇ ಅಣ್ಣ ತೀರೋಗಿದ್ದನು, ಎರಡನೇ ಮೂರನೇ ಲೆಕ್ಕದಲ್ಲಿ ಆ ತೀರೋದ ತರುಣ ಸಂಘ ಅಂತ ಮಾಡಿ ನಾಟಕದ ಕಂಪನಿಯನ್ನೇ ಮಾಡಿಬಿಟ್ಟಿದ್ದ. ಅದರಲ್ಲಿ ಸ್ತ್ರೀ ವೇಷ ಮಾಡಲಿಕ್ಕೆ ಅವನ ತಗೊಂಡು ಹೋದ ಈ ಅಣ್ಣನನ್ನು, ಮೂರನೇ ಪುಟ್ಟಾಸಿಯಾರನ್ನು. ಆ ನಂತರ ಆಟದ ಮೇಲೂ ಶುರುವಾಯಿತು. ಆಗ ಅವರನ್ನು ಸ್ತ್ರೀ ಪಾತ್ರಕ್ಕೆ ಅದು ಒಳ್ಳೆ ಚಂದ ಐತೆ ಸ್ತ್ರೀ ಪಾತ್ರ ಅಂತ. ಆಗ ಅವರಿಗೆ ಪದ್ಯದ ನಾಟ್ಯ ಎಲ್ಲ ಅಭ್ಯಾಸ ಅಭಿನಯ ನಾಟ್ಯ ನಮ್ಮ ತಂದೆಯವರು ಕಲಿಸಿದ್ರು. ಹಿರೇ ಅಣ್ಣನವರಿಗೆ ಅವರಿಗೆ ವಿಶೇಷವಾಗಿ ಮೊದಲಿಂದ ಅಭ್ಯಾಸ ಮಾಡಿದವರು ಅಲ್ಲ, ವರದಾಸಿವಾರ ಅವರು ಹಿರಿಯವರು. ಅವರು ಸ್ವಲ್ಪ ಗತಿ ಇತ್ತೇವಿನ ಅವ್ರು ಕುಣಿದವರೆಲ್ಲ ಏನು ಮಾಡಿದವರು, ಬರೀ ವಿದ್ಯಾಭ್ಯಾಸಕ್ಕಾಗಿ ಹೋದವರು, ಮನೆ ಜವಾಬ್ದಾರಿ ಓದ್ಕೊಂಡಿದ್ದವರು. ಅವರನ್ನು ಇದಕ್ಕೆ ವೇಷಕ್ಕೆ ರೂಪ ಆಗುತ್ತೆ, ಆಗುತ್ತಾನೆ ಚರ ಉಂಟು, ಮಾತಾಡ್ತಾರೆ ಮತ್ತೆ. ಅದಕ್ಕೆ ಅವರಿಗೆ ತಕ್ಕ ಮಟ್ಟಿಗೆ ನಾಟ್ಯ ಅಂದ್ರೆ ಅಷ್ಟರ ಗಟ್ಟಿ ಲಯ ಇಲ್ಲ. ಕುಣಿದು ರಾಮ ಇಂಥದ್ದು ವಲಲ ಭೀಮ ಇಂಥ ಪಾತ್ರ ಏನೆಲ್ಲ ಮಾಡಿ ಅಂತೂ ಆಟ ನಡೆಸ್ಲಿಕ್ಕೆ ಒಂದು 7 ಮಂದಿ ಗಟ್ಟಿ ಆಯ್ತು ಅಂತ. ಯಾರು ಬರದೇ ಇದ್ರು ಹೆದರ್ಕಿಲ್ಲ, ಒಂದೆಲ್ಲ ಒಂದು ಮಾಡ್ಕೊಂಡು ಮಾಡಿ ಮುಗಿಸ್ತೇವೆ. ನಿಮ್ಮ ಜೊತೆಗೆ ನಿಮ್ಮ ಕುಟುಂಬದವರಲ್ಲದೆ ಬೇರೆಯವರು ಸೇರ್ಕೊಳ್ತಿದ್ರ? ಹೌದು, ಬೇರೆಯವ್ರನ್ನ ತಗೊಂಡಿದ್ದೆ. ಎಷ್ಟು ಮಂದಿ? ಸುಮಾರು ಸಾಧಾರಣ ಒಂದು 6-7 ಮಂದಿ. ಹಾಗಾದ್ರೆ ಒಂದು 15 ಮಂದಿ ಕಲಾವಿದರು ನಿಮ್ಮ ಮೇಳದಲ್ಲಿದ್ರು ಇದ್ರು ಅಲ್ವಾ? ಹಾಗಾದ್ರೆ ನಿಮ್ಮ ಆಟ ಹೇಗೆ ಅನುಕ್ರಮವಾಗಿ ಹೇಗಾಗ್ತದೆ ಹೇಳಿ, ಒಂದು ಎಷ್ಟು ಹೊತ್ತಿಗೆ ಶುರು ಆಗ್ತದೆ, ಏನೆಲ್ಲ ಐಟಮ್ಸ್ ಆಗ್ತದೆ? ಮೊದಲು ನಮ್ದು ಹುಡುಗರದ್ದೇ ಒಂದು ಭಾಗ ಮಾಡ್ತಿದ್ವಿ. ಶಬರ ಅರ್ಜುನ, ಕೃಷ್ಣ ಅರ್ಜುನ, ಸುಧನ್ವ ಅರ್ಜುನ, ಬಬ್ರುವಾನ ಅರ್ಜುನ, ಹೀಗೆ ಕಡೆ ದೊಡ್ಡವರೆಲ್ಲ ನಮ್ಮ ಅಣ್ಣ ಪುಟ್ಟಣ್ಣ ಅವರು ತಂದೆಯವರು ಗಂಡು ವೇಷ, ಪುಟ್ಟಣ್ಣ ಸ್ತ್ರೀ ವೇಷ, ಗಂಡು ಹೆಣ್ಣು ವಿರಾಟ ಪರ್ವ, ಕಡೆಗೆ ಇದು ಕೃಷ್ಣಾರ್ಜುನ ವಿರಾಟ ಪರ್ವ, ಮತ್ತು ಭಸ್ಮಾಸುರ ಮೋಹಿನಿ, ಪ್ರಹ್ಲಾದ್ ಚರಿತ್ರೆ, ಇಂಥದ್ದೆಲ್ಲ ಪ್ರಸಂಗ. ಎಷ್ಟು ಹೊತ್ತಿಗೆ ಶುರು ಆಗ್ತಿತ್ತು ಆಟ? ಎಷ್ಟೊತ್ತಿಗೆ ಶುರು ಆಗ್ತದೆ? 10:30 ನಮ್ಮಲ್ಲೆಲ್ಲ ಶುರು ಆಗಿ ನಾವು ಶಾಲೆಯೆಲ್ಲ ಬಿಟ್ಟು ವೇಷಕ್ಕೆಲ್ಲ ಹೊತ್ತಾಗ್ತಿತ್ತು. ಹಾಗಾಗಿ ಬೇಗ ಆಟ ಶುರು ಮಾಡ್ಲಿಕ್ಕೆ ಆಗುದಿಲ್ಲ ಇತ್ತು. ಆಗ ಈ ಸಭಾ ಲಕ್ಷಣ ಎಲ್ಲ ಉದ್ದ ಮಾಡುದು ಕಡಿಮೆ ಮಾಡಿದ್ರು. ಅಲ್ಲಿಯೇ ಶುರು ಹಿಂದೆ ಪೂರ್ತಿ ಮಾಡ್ತಿದ್ರು. ಹೌದು, ಪೂರ್ತಿ ಮಾಡ್ತಿದ್ರು. ಆ ನಂತರ ಪ್ರತಿ ಯಾವುದು ನೀವು ಬಳಕೆ ಮಾಡ್ತಿದ್ರು? ಪ್ರತಿ ಅಂದ್ರೆ ನಮ್ಮಲ್ಲಿ ಪ್ರಿಂಟ್ ಯಾವುದೂ ಇಲ್ಲ. ಆ ನಂತರ ಸುಗಂಧ ಕೃಷ್ಣ ಭಂಡಾರಿ ಅಂತ ಮಾಡಿದ್ದಾರೆ, ಅದು ಪೂರ್ಣ ಏನು ಇಲ್ಲ ಅದರಲ್ಲಿ, ಸಾಧಾರಣ ಮಟ್ಟಿ ಉಂಟು. ಇಲ್ಲಿ 10:30 ಶುರು ಆಗ್ತದೆ. ಏನೆಲ್ಲ ಬರ್ತಾ ಆಮೇಲೆ? ಮೊದಲು ಕೋಡಂಗಿ. ಕೋಡಂಗಿ ಆದ ನಂತರ ಒಂದು ಗೋಪಾಲ ವೇಷ, ಒಂದೇ ವೇಷ ಅಲ್ಲ, 2 ಮಂದಿ ಹೇಳಿ ಸರಿ. ಕಡೆಗೆ ಇದು ಸ್ತ್ರೀ ವೇಷ. ಅದಾದ ನಂತರ ಪ್ರಸಂಗ ತೊಡಗುವುದು ಅಂತ, ಅಬ್ಬರತ ಒಂದು ಹಾಕಿ ಪ್ರಸಂಗ ತೊಡಗುದು. ಅಲ್ಲಿ ಹಾಗಾದ್ರೆ ಸುಬ್ರಹ್ಮಣ್ಯ ಮತ್ತು ಅರ್ಧನಾರಿ ವೇಷ ಆಗಿದ್ದು ಯಾವ್ದು ಪದ ಹೇಳ್ತೀವಿ, ಪದ ಎಲ್ಲ ಹೇಳ್ತೀವಿ, ಸದಾ ಲಕ್ಷಣದಲ್ಲೆಲ್ಲ ಎಲ್ಲ ಪದ ಹೇಳ್ತೀವಿ. ಪೀಠಿಗೆ ವೇಷ ಅಂತಿತ್ತ, ಪೀಠಿಗೆ ಸ್ತ್ರೀ ವೇಷ ಅಂತಿತ್ತ. ಅದೇ ಇದೇ ಮೊದಲು ಕುಣಿಯುವ ಸ್ತ್ರೀ ವೇಷ, ಪೀಠಿಗೆ ಸ್ತ್ರೀ ವೇಷ, ಬೇರೆ ಇನ್ನೊಂದಿಲ್ಲ, ಮತ್ತೊಂದು ಪಂಪಾಲ್ ಪಲ ಅಂತದ್ದು ಏನೂ ಇಲ್ಲ. ಈಗ ಇದು ಇದು ಎಲ್ಲಿ ಶ್ರೀವೇಶ. ಅದೇ ಅದಾದ್ಮೇಲೆ ಅದಾದ್ಮೇಲೆ ಪ್ರಸಂಗ ಅಬ್ಬರ ತಾಳ ಎಲ್ಲ ಆದ ಕೂಡಲೇ ಪ್ರಸಂಗ ತೊಡಗುವುದು ಅಂತ, ಜನಪ ಜನಮಿ ಜನಿ ಇದು ಆ ಪ್ರದ್ಯ. ಅಬ್ಬರ ತಾಳ ಪದ ಉಂಟ? ಅಬ್ಬರ ತಾಳಕ್ಕೆ ಪದ ಇಲ್ಲ, ಪದ ಇಲ್ಲ. ಬರೀ ಚಂಡೆ ಮೊದಲೇ ಮಾತು. ನಿಮ್ಮ ಕಾಲಕ್ಕೆ ಚಂಡೆ ಬಂದಿದೆ, ಅದು ತಾಸು ಮಾರಿತ್ತದ? ನಮ್ಮ ಆ ಕಾಲದಲ್ಲಿ ತಾಸು ಮಾರಾಗಿತ್ತು. ಯಾಕೆಂದ್ರೆ ಚಂಡೆ ಇಲ್ಲ, ಅದ್ರ ಕಲಶೂ ಇಲ್ಲ. ಒಂದ್ಸಲ ಅಳದು ಹೋಗಿತ್ತು ಒಬ್ರು ಇದ್ರು ಅಲ್ಲಿ ಇಲ್ಲಿ ವೇಷಧಾರಿಗೆ ಮಾತ್ರ ಇದ್ರು. ಆ ನಂತರ ಪುನಃ ನಾವು ಮನೆಯವರು ಕೂಡಿಯ ಮತ್ತೆ ಅಕ್ಕಿ ಮೇಳ ಮಾಡಿದ್ದು.
ಕರೆ ಅಲ್ಲಿ ವೇಷ ಆಟ ಮಾಡ್ತಿದ್ರು ಅವರು ಇವರು ಎಲ್ಲ ಒಟ್ಟಾಗಿ ಹೊರಗಿನವರು. ಇಲ್ಲೇ ನಮ್ಮ ಕರ್ಕೆಲ್ಲೇ ಕಲಿತವರು ಮುಂಗಾರನಾದ ಪೈಡೆಯವರು, ಮೀನಕ್ಕೆ ರಾಮಕೃಷ್ಣ ಹೆಡೆಯವರ ಶಿಷ್ಯರು. ಕಡೆಗೆ ಇಲ್ಲಿ ನಂದು ಭಟ್ರು ಒಂದು ಕಡತೋ ಕೈಯಲ್ಲ ಒಬ್ರು ಇದ್ರು ನವೀನ ಬಂದು. ಕಡೆಗೆ ಸುಮಾರು ಈ ಸೈಡ್ನಲ್ಲಿ ವೇಷಧಾರಿಗಳೆಲ್ಲ ನಮ್ಮ ಕಡ್ಕಿ ಪರಂಪರೆಯವರೇ ಇದ್ದು. ಆ ಹತ್ತಲ ಮೂರ್ಕಣಿ ನಾರಾಯಣ ಹಿಡಿಯವರು, ಅವರು ನಮ್ಮ ತಂದೆಯವರ ಸಾಧಾರಣ ಸಮಕಾಲೀನರು. ಒಂದೇ ಪರಂಪರೆ? ಹೌದು, ಒಂದೇ ಪರಂಪರೆ, ಏನು ವ್ಯತ್ಯಾಸ ಇಲ್ಲ. ಅವರು ಎಲ್ಲ ಕೂಡಿ ಇವರು ಹತ್ತಲ ಹೋಗಿ ಅಲ್ಲಿ ಆ ಮೇಳದ ವೇಷ ಮಾಡಿ, ಅವರೆಲ್ಲ ಬಂದು ಈ ಮೇಳದ ವೇಷ ಮಾಡಿ, ಹೀಗಿರಲಿಲ್ಲ. ದಿನ ಆಟದವರಲ್ಲ ಇಲ್ಲಿ. ಸರಿ ಸರಿ, ಈಗ ಇಲ್ಲಿ ಹತ್ತುವರೆಗೆ ನೀವು ಆಟ ಶುರು ಮಾಡಿದ್ರೆ ಪೂರ್ವಗಂಗೆ ಶುರು ಆಗ್ತದೆ. ಪ್ರಸಂಗ ಒಡ್ಡೋಲು ಎಷ್ಟೊತ್ತಿಗೆ? ಒಡ್ಡೋಲ ಸಾಯಣ 11 ಗಂಟೆ ಆಗ್ತದೆ. ಒಂದೇ ಗಂಟೆ ಮಾತ್ರ ಕೊನೆಗದು. ಮೊದಲೆಲ್ಲ ಆಗಲ್ಲ, 9 ಗಂಟೆ ಒಳಗೆ ಶುರು ಮಾಡಿ ವೇಷ ಹೊರಡುವ 11:30 ಸುಮಾರು ಆಗ್ತಿತ್ತು. ಇಲ್ಲಿ ಸ್ವಲ್ಪ ತಡ ಮಾಡಿದ್ರು ಬೇಗ. ಹಾಗೆ ಈ 11 ಗಂಟೆಗೆ ಶುರು ಆಗ ಆಟ ಎಷ್ಟು ಪ್ರಸಂಗ ಆಡ್ತಿದ್ರಿ? ಮಕ್ಕಳದ್ದು ಒಂದು ಬರೀ 2 ಗಂಟೆ 2:30 ಗಂಟೆ ನಮ್ಮದು ಸಣ್ಣ ಮಕ್ಕಳು. ಸರಿ, ಅದು ಎಲ್ಲಿವರೆಗೆ ಆಗ್ತದೆ? ಅದು ಸಣ್ಣ 12:30 1 ಗಂಟೆ ಒಳಗೆ ಮುಗಿದು ಹೋಗ್ತದೆ. ಸರಿ, ಆ ನಂತರ ದೊಡ್ಡ ವಿರಾಟ ಪರ್ವ ಭಸ್ಮಾನಂತರ ಅವ್ರದ್ದು ಒಂದು, ಇದು ಒಂದು ತುಂಡು ನಮ್ಮದು. ಅವ್ರದ್ದು ಒಂದೇ ಪ್ರಸಂಗ? ಒಂದೇ ಪ್ರಸಂಗ. ಸರಿ, ಎಲ್ಲ ಮಾಡುದು ಮಕ್ಕಳದ್ದು ಒಂದು ಪ್ರಸಂಗ. ದೊಡ್ಡ ಪ್ರಸಂಗ ಎಲ್ಲಿವರೆಗೆ? ಬೆಳತನಕ ಆಗ್ತದೆ. ನಿಮಗೆ ಭಾಗವತರಲ್ಲಿ ಯಾರಿದ್ರು ಆ ಕಾರಣ? ಭಾಗವತರು ಮೊದಲು ಮಕ್ಕಿ ಮಾಗಲೇಶ್ವರ ಹೆಡೆಯರು ಅಂತ ಅವ್ರು ಮೊದಲೇಗಾರರು. ಅವರು ಮೊದಲೇಗಾರರು, ಭಾಗವತರು. ಹೌದು ಹೌದು, ಅವ್ರು ಭಾಗವತಿಯನ್ನು ಅಭ್ಯಾಸ ಮಾಡಿದವರು. ಅವ್ರು ಮೊದಲೇ ನಿಸ್ಸೀಮರು. ಸರಿ ಸರಿ ಸರಿ, ಆ ಭಾಗವತಿಕೆಯಲ್ಲಿ ರಾಗಜ್ಞಾನ ಎಲ್ಲ ಇತ್ತು, ಹಾರ್ಮೋನಿಯಂ ಬಾರಿಸ್ತಿದ್ರು. ಹಿಂದಿನ ಸಂಗಡ ಒಡನಾಡಿದವರು. ಹಾರ್ಮೋನಿಯಂ ಬಂದಿದೆ. ಹೌದು, ನೀವು ನೋಡುವಾಗ. ಹೌದು, ಆಗ ಹಾರ್ಮೋನಿಯಂ ನೋಡಿದ್ರೆ ಪುಂಗಿಯನ್ನು ನೋಡಿದ್ದೇವೆ ನಾವು. ಪುಂಗಿ ಉದ್ದ ಆಟ ಕುಣಿಲಿಲ್ಲ ಮಾತ್ರ, ಆಟ ನೋಡಿದ್ದೇವೆ. ಅದು ಎಷ್ಟು ನಾವು ವೇಷ ಮಾಡ್ಲಿಕ್ಕೆ ಶುರು ಮಾಡಿ 1-2 ವರ್ಷದ ಹಿಂದಿನವರೆಗೂ ಇತ್ತು. ಆ ನಂತರವೇ ಇಲ್ಲ. ಇದೆಲ್ಲ ಸುಲಭ ಆಗುತ್ತೆ. ಮತ್ತೆ ಅವರನ್ನ ಹುಡುಕುದು, ಊದುವರನ್ನೆಲ್ಲ ಊದರು ಬೇರೆ ಬೇರೆ. ಹೌದಾ? ಹೌದು. ಆಶ್ವಾಸ ಕಟ್ಟು ಈ ತಂಡದಲ್ಲಿ ಯಾರು ಅದಕ್ಕೆ ಇಲ್ಲ ಪ್ರತ್ಯೇಕ. ಸರಿ, ಆಮೇಲೆ ಈಗ ಈ ಉತ್ತರ, ಇದನ್ನ ನಾನು ಉತ್ತರ ಕನ್ನಡ ಶೈಲಿ ಅಂತ ಹೇಳ್ಬೇಕಾ, ಕರ್ಕಿ ಶೈಲಿ ಅಂತ ಹೇಳ್ಬೇಕಾ, ಎಂತ ಅಂತ ಹೇಳ್ಬೇಕು ನಾನು? ಇದಕ್ಕೆ ನೀವು ಉತ್ತರ ಕನ್ನಡ ಶೈಲಿ ಅಂತಲೇ ಹೇಳ್ಬೋದು. ಯಾಕೆ ಸಾಮಾನ್ಯವಾಗಿ ಕರ್ಕಿಯಿಂದ ಹೇಳಿದ್ರೆ ನಮ್ಗೆ ಗಟ್ಟಿ ಮೇಲಿದ್ದ ಜಾಲಿ ದೇವಪ್ಪೇಡೆ ಅಂತಿದ್ರು. ನಾವು ಎಲ್ಲ ಕರ್ಕಿಯಲ್ಲಿ ಹುಲಿಮಕ್ಕಿ ರಾಮಕೃಷ್ಣ ಹೆಡೆಯವರ ಹತ್ರ, ನಿಮ್ಮ ವರದಾಸಿಯವ್ರ ಹತ್ರ ಅಭ್ಯಾಸ ಮಾಡಿದವ್ರು ಓದ್ತಿದ್ರು. ಇಲ್ಲಿ ಸಿದ್ದಾಪುರದಲ್ಲಿ ಹೋದ್ರು, ಚಾರ್ಗಲ್ಲ ಭಾಗವತರು ಅಂತೆಲ್ಲ ಇದ್ರು. ಅವ್ರು ಎಲ್ಲ ಹೇಳಿ ಹಾಗೆ ನಾವು ರಾಮಕೃಷ್ಣ ಹೆಡೆಯವರು ಆ ವರದಾಸಿಯವ್ರ ಹತ್ರ ಅಭ್ಯಾಸ ಇದೆಲ್ಲ ಶಾಖೆ. ಮತ್ತೆ ಮೆಚ್ಚುದು ಇದನ್ನೇ. ಈ ನಮ್ಮಲ್ಲಿ ಒಟ್ಟು ತೋಳಿ ತೆಂಕು ತಿಟ್ಟು, ನಾನಂತ ಕುಂದಾಪುರ ತಿಟ್ಟು, ಉತ್ತರ ಕನ್ನಡ ತಿಟ್ಟು ಇದೆ. ಇದ್ರೊಳಗೆ ಅದಕ್ಕಿಂತಲೂ ಊರಿಗಿಂತಲೂ ಭಿನ್ನವಾದದ್ದು ಯಾವ್ದು ಎಲ್ಲವುದನ್ನು ನಾನು ನೋಡಿದ್ದೇನೆ. ತೆಂಕು ತಿಟ್ಟಿಂದು ನೋಡಿದ್ದೇನೆ, ಬಡವೆ ತಿಟ್ಟಿಂದು ನೋಡಿದ್ದೇನೆ. ಅಲ್ಲಿಯೂ ಸ್ವಲ್ಪ ಸ್ವಲ್ಪ ಬದಲಾವಣೆ ಆಗಿದೆ, ಅದನ್ನು ನಾನು ಕಾಣ್ತಾ ಇದ್ದೇನೆ. ಒಂದು ಇಲ್ಲಿ ನಮ್ಮಲ್ಲಿ ಬಹಳ ಹೆಚ್ಚು ಬದಲಾವಣೆ ಆಗಿದೆ. ನಮಗೆ ಕಾಣುದು ರೂಪ ನಾಟ್ಯ ಎಲ್ಲ ಅಭ್ಯಾಸ ಮಾಡಬೇಕಾದ ಅಗತ್ಯವೇ ಇಲ್ಲ. ಈಗ ನಮಗೆ ಇಲ್ಲಿ ನೋಡ್ಕೊಂಡು ಕುಂದ್ರೆ ಆಯ್ತು. ನಮಗೆ ಕಾಣುದು ನಿಮ್ಮ ಈ ಉತ್ತರ ಕನ್ನಡ ಶೈಲಿ ಸದ್ಯಕ್ಕೆ ಬಡವು ತಿಟ್ಟಿನ ಮೇಲೂ ತೆಂಕು ತಿಟ್ಟಿನ ಮೇಲೂ ಪ್ರಭಾವ ಬೀರಿದೆ. ನೀವು ಕಾಣಿಸ್ತಾ ಉಂಟು ಮುಖ್ಯವಾಗಿ ಹಸಾಭಿನಯ. ಹೌದು, ಹಸಾಭಿನಯ ಹೆಚ್ಚು ಹೆಚ್ಚಾಗಿ ಆಚೆ ದಾಟ್ತಾ ಉಂಟು. ಹೌದು, ಆಮೇಲೆ ಕುಣಿತ ಕೂಡ ಅಲ್ಲಿಯ ಶಿಸ್ತನ್ನು ಬಿಟ್ಟು ಕುಣಿತ ಇಲ್ಲಂತ ಹೇಳಿ ಮಾಡುದಿಲ್ಲ, ಹೆಚ್ಚು ಮಾಡಿದೆ ಕುಣಿತ ಹೆಚ್ಚಾಗಿದೆ. ಆದ್ರೆ ಉತ್ತರ ಕನ್ನಡ ಪ್ರಭಾವ ಹೆಚ್ಚಾಗಿ ಕಾಣ್ತದೆ. ಅದಕ್ಕೆ ಏನು ಕಾರಣ ಅಂತ ಹೇಳ್ತೀರಿ ನೀವು? ಅದಕ್ಕೆ ಕಾರಣ ನಿಮ್ಮ ಶೈಲಿ ಕಾರಣವೋ ಅಥವಾ ಬೇರೆ ಏನಾದ್ರು ಕಾರಣ ಉಂಟ? ಅದಕ್ಕೆ ನನಗೆ ಮೊದಲು ಉತ್ತರ ಕನ್ನಡ ಜಿಲ್ಲೆಯವರು ದಕ್ಷಿಣ ಕನ್ನಡ ಜಿಲ್ಲೆಯ ಹೋದಾಗ ಇದೊಂದು ವಿಶೇಷ ಕಂಡ್ರು. ವಿಶೇಷ ಕಂಡು ಕೂಡಲೇ ಜನರ ಆಕರ್ಷಣೆ ಆಗುತ್ತೆ ಅಲ್ವಾ? ಜನ ನಾಕೇನ ಹೊಗಳಿಗೆ ಶುರು ಮಾಡಿದ್ರು, ಅವರು ಅದನ್ನೇ ಮಾಡಲಿಕ್ಕೆ ಶುರು ಮಾಡಿದ್ರು. ಅದು ವೇಷಧಾರಿಗಳು ತಪ್ಪೋದು, ಅದೆಲ್ಲ ಅವ್ರು ಮಾಡಬಾರ್ದು. ನಮ್ಮ ನಿಮ್ಮೆಯನ್ನು ನಾವು ಯಾಕೆ ಬಿಟ್ಟುಕೊಡ್ಬೇಕು? ನಾವು ಅದರಲ್ಲೇ ಇರಬೇಕು, ಅದನ್ನೇ ನಾವು ಸರಿಯಂತ ಸಾಧಿಸಿ ತೋರಿಸಬೇಕು ಮತ್ತು ಆಕರ್ಷಕವಾಗಿ ಮಾಡಬೇಕು. ಅದನ್ನು ಬಿಟ್ಟು ಇನ್ನೊಂದನ್ನು ಅನುಸರಿಸಿಕೊಂಡು ಹೋಗಬಾರ್ದು. ಹೋಗಬಾರದು, ಹೋದ್ಕೂಡಲೇ ಹಾಳಾಗ್ತದೆ. ನಮ್ಮ ತನ ಉಳಿಯೇ ಇಲ್ಲ. ಅದರಲ್ಲಿ ಒಂದು ಮಹತ್ವ ಉಂಟೇ ಉಂಟು.
ಏನು ಇಲ್ಲವೇ ಇಲ್ಲ, ಅಲ್ಲಿ ಒಂದು ಮಹತ್ವ ಇದೆ. ಆ ಪ್ರತಿಯೊಂದು ತಿಟ್ಟಿನಲ್ಲೂ ಅದದ್ದೇ ಅದರದ್ದೇ ಆದಂತ ಒಂದು ವೈಶಿಷ್ಟ್ಯ ಅದೇ, ಆಕರ್ಷಣೆ ಅದರಲ್ಲೂ ಅದೇ, ರಂಜನೆ ಅದೇ, ಅದಕ್ಕೂ ಸಂಪ್ರದಾಯ ಪರಂಪರೆ ಇದೆ. ಅದನ್ನು ಇದಕ್ಕೆ ಏನು ಅದಕ್ಕೆ ಎಂದೆಂದು ಮಾಡಬಾರ್ದು. ನಾ ಅಲ್ಲಿ ನಾಟ್ಯ ಅಭ್ಯಾಸ ಮಾಡಿದ್ದೇನೆ, ನಾ ಇಲ್ಲಿ ನಾ ಅದನ್ನು ಬಳಸುವುದೇ ಇಲ್ಲ. ನೋಡಿದ್ದೇನೆ ಬಳಸಿದ್ದು, ಒಂದು ವೇಳೆ ಬಳಸುವುದಿದ್ರೆ, ಈಗ ಹೊಂದಿಕೆಯಾಗುವಂಥದ್ದಿದ್ರೆ ಅದನ್ನು ಇದರ ತನದಲ್ಲಿಯೇ ಮಾಡ್ತೇನೆ, ಹೊರತು ಆ ತನದಲ್ಲಿ ಇದನ್ನು ಮಾಡುವುದಿಲ್ಲ. ಅಲ್ಲಿ ಹೋಗಿ ನೀವು ಬಾರಿಸಿ ನಾ ಕುಣಿತೇನೆ ಒಂದು ಕೆಲವಾದರೂ, ಏನು ಹಾಕಿದ್ರೆ ಕಲಿತು ಎಷ್ಟು ವರ್ಷ ಆಯಿತು ಪ್ರಯೋಗದಲ್ಲಿ ಇಲ್ಲ, ಒಂದು ಎರಡಾದರೂ ಕುಣಿ ತೋರಿಸ್ತೇನೆ. ಇಲ್ಲಿ ಇನ್ನೊಂದು ಕೇಳ್ತೇನೆ, ಈ ಕಲಿಸುವಾಗ ಬರೀ ಹೆಜ್ಜೆ ಮತ್ತು ಮಾತುಗಾರಿಕೆ ಮಾತು ಕಲಿಸಿದ್ರು ಅಥವಾ ಪದ್ಯ ಮೊದಲೇ ಬಾರಿಸೋದು ಚೆಂಡು ಬಾರಿಸೋದು ಇತ್ಯಾದಿನೂ ಕಲಿಸಿದ್ರು ಮಕ್ಕಳಿಗೆ? ಮಕ್ಕಳಿಗೆ ಇನ್ನೋದು ಒಂದು ಸತ್ಯಾಸಿದಾರಿದ್ದಾರೆ, ಅವರಿಗೆ ಮೊದಲೇ ಬಾರಿಸುವುದು ಪದ್ಯ ಹೇಳುವುದು ಎಲ್ಲ ಅಭ್ಯಾಸ. ಅದು ಒಬ್ಬೊಬ್ಬರಿಗೆ ಆಯ್ತು, ಅಲ್ಲ ಎಲ್ರಿಗೂ ಕಲಿಸಿದ್ರು? ಎಲ್ಲರಿಗೂ ತಾಳ ಮೊದಲು ಕಲಿಸುವುದು ಎಲ್ರಿ. ಹೌದು, ಈ ಮೊದಲೇ ಬಾರಿಸುವುದು ಅಂದ್ರೆ ಅದು ಕೈ ಚಲಾಕಿ ನೆನೆದು ಹೋಗುತ್ತೆ. ಎಲ್ಲರಿಗೂ ಸಾಧನೆ ಪಿ ವಿ ಆರ್ ಸಿ ಆರ್ ಬಾರಿಸ್ತಿದ್ರು, ನನ್ನ ಹತ್ರ ಮೊದಲೇ ಬಾರಿಸ್ಲಿಕ್ಕೆ ಆಗಲಿಲ್ಲ. ಅಲ್ಲ ನಿನ್ನೆ ನೀವು ಎಲ್ಲರೂ ಗುಂಪಾಗಿ ಪದ ಹೇಳಿದ್ರೆ, ಹೌದು ನಿಮ್ಗೆ ಯಾಕಂಡಿತು ಪದ್ಯ ಹೇಳಿಕೊಡ್ತಿದ್ರು ಗುಂಪಾಗಿ? ಪದ್ಯ ಮೊದಲು ಭಜನೆ, ಪ್ರತಿನಿತ್ಯ ಸಾಯಂಕಾಲ ಮನೆಯಲ್ಲಿ 6 ಗಂಟೆಯಿಂದ 8 ಗಂಟೆ ರಾತ್ರಿಯವರು ಭಜನೆ ಮಾಡಿಸ್ತೀವಿ ನಮ್ಮ ತಂದೆಯವರು ಸ್ವತಃ ಹಾರ್ಮೋನಿಯಂ ಇಟ್ಟುಕೊಂಡು ತಾಳ ಹಾಕಿ ಎಲ್ಲವರು ಎಲ್ಲಾ ತಾಳದ ಭಜನೆ ಮತ್ತೆ ಆಮೇಲೆ ಪದ್ಯ ಪದ್ಯಲ್ಲಿ ಕಡೆ ಆಟ ಶುರು ಮಾಡಿ ಆಟದಲ್ಲಿ ಎಲ್ರಿಗೂ ಪದ್ಯ ಹೇಳ್ತಿದ್ರು. ಹೌದು ಎಲ್ಲರೂ ಹೌದು ಪದ್ಯಗಳು ಇದು ರಂಗಸ್ಥಳ ಕೆಲಸ ಮಾಡುವ ನಮ್ಮ ಎಲ್ಲ ಪದ್ಯಗಳು ರೂಢಿಯೇ ಉಂಟು. ಭಾಗವತರ ಸಂಗಡಿಯಲ್ಲಿ ಇದು ಮಧ್ಯ ಮಧ್ಯದಲ್ಲಿ ಅವ್ರು ಬಿಟ್ಟಾಗಲೂ ಹೇಳುವುದು ಎತ್ತುಕೊಳ್ಳುವುದು ಇಂಥದ್ದೆಲ್ಲ ಎರಡನೇ ಸಲ. ನಿಮ್ಮ ಕಾಲದಲ್ಲಿ ಜೀಟಿಗೆ ಬೆಳಕು ಹೇಗಿತ್ತು? ಜೀವಿಟಿಗೆ ಬೆಳಕಿನ ನಾವು ಒಂದೇ ಆಟ ಕೊಂಡ್ಬೋದು. ಅಲ್ಲ ನೀವು ಮೇಳಕ್ಕೆ ನೀವು ಪ್ರಾರಂಭ ಮಾಡಿದಾಗ ವೇಷ ಮಾಡಿದಾಗ ಯಾವ ಲೈಟ್ ಅನ್ನು ಉಪಯೋಗ ಮಾಡ್ತಾ ಇದ್ರು? ಆಗ ಪೆಟ್ರೋನಿಕ್ಸ್, ಆವಾಗ ಪೆಟ್ರೋನಿಕ್ಸ್ ಬಂದಿದೆ. ಅದಕ್ಕೂ ಮೊದಲನೇ ವೇಷದಲ್ಲಿ ಜೀವಿಟಿಗೆ ಆಟ ಇತ್ತು, ಒಂದೊಂದೇ ಈ ಬಾಲಗೋಪಾಲ ವೇಷ ಮಾಡಿದ್ದೇವೆ ನಾವು. ಮತ್ತೆ ನಿನ್ನೆ ನಿಮ್ಮ ಮುಖವರ್ಣಿಕೆಯಲ್ಲಿ ಕೆಲವು ನಾಟಕೀಯ ಅಂಶಗಳನ್ನ ನಾನು ಕಂಡೆ, ಇಲ್ಲಿ ಸುರುಳಿ ಬಿಡಿಸುವುದು, ಇಲ್ಲಿ ಕಪ್ಪು ಹಾಕುದು, ಅದು ಮುಂಚೆ ಪರಂಪರೆಯಲ್ಲಿ ಆಗ ತುಂಬಲಿಕ್ಕಾಗಿ ನಾವು ಮಾಡ್ಕೊಂಡದ್ದು. ಅದು ಇವರು ಸೂಚನೆ ಹೀಗ್ ಬರ್ರೆ ಅಂದ್ರು. ಯಾಕೆಂದ್ರೆ ವೇಷ ನಿಮ್ಮ ಪೂರ್ತಿ ವೇಷ ಆದ ಕೂಡಲೇ ಆ ರೇಖೆಗಳು ಕಾಣಿಸೋದಿಲ್ಲ, ಕರ್ಣ ಪಾತ್ರ ಮುಂದೆ ನಿಂತು ಬಿಡ್ತದೆ. ಅದು ಅದಕ್ಕೆ ಕೇಳಿದೆ. ಹಾಗಾದ್ರೆ ನೀವು ಪರಂಪರೆಗಿಂತ ಕೆಲವೆಲ್ಲ ನಿಮ್ಗೆ ಸ್ವಲ್ಪ ಸ್ವಲ್ಪ ಬದ್ದೆ, ಅದಕ್ಕೆ ವಿರೋಧವಾದದ್ದಲ್ಲ, ಸರಿ ಸರಿ, ಪೂರಕವಾಗಿರುವಂತದ್ದನ್ನು ನಾವು ಮಾಡಿದ್ದೇವೆ. ಅದು ಯಾಕೆಂದ್ರೆ ಅವರಿಗೆ ಚಿತ್ರಕಲೆ ವಿಷಯ ಎಲ್ಲ ಮುಖವಾಣಿಕೆ ಬಣ್ಣದಲ್ಲಿ ಎಲ್ಲ ಅವರೇ ಅದೆಲ್ಲ ಹೊಸ ಸೇರಿಸುವಂತದ್ದು ಯಾವ್ದು ಆಗ್ಬಹುದು ಈ ಡ್ರೆಸ್ ಹೀಗಿರ್ಬೇಕು, ವೇಷ ವಿಭೂಷಣ ಹೀಗಿರ್ಬೇಕು, ವೇಷ ಬರೆಯುವುದು ಹೀಗಿರ್ಬೇಕು ಅಂತೆಲ್ಲ ಅವರೇ ಮಾಡಿ. ಮತ್ತೆ ನಿನ್ನೆ ಅವರ ಹೆಣ್ಣು ಬಣ್ಣದಲ್ಲಿ ಎರಡು ಹಲ್ಲು ಇಟ್ಟಿದ್ದಾರೆ, ಅದು ಮಾತಾಡುವ ಸಂದರ್ಭದಲ್ಲಿ ಅದು ಮಾತು ಆಡುವಾಗ ಅದೇನು ಉಪದ್ರ ಕೊಡುದಿಲ್ಲ? ಅದು ಮುಂಚಿನ ಕ್ರಮದಲ್ಲಿ ಇತ್ತ ಅಥವಾ ಬಣ್ಣದಲ್ಲಿ ಬರೀತಾರೆ? ಬಣ್ಣದಲ್ಲಿ ಬರೆಯೋದಿಲ್ಲ. ಕುಷ್ಠ ಅಂತ ಹೇಳುವ ಹಂದಿಯ ದಾಡಿ ಉಂಟಲ್ಲ, ಆ ಹಂದಿಯ ದಾಡಿಯನ್ನು ಕಟ್ಟಿಕೊಂಡು ಅದರ ಮೇಲೆ ಮೀಸೆ ಕಟ್ತಾರೆ. ಹೆಣ್ಣು ಬಣ್ಣಕ್ಕೆ ಬೆತ್ತದ ಸರಿಗೆ ತಕೊಂಡು ಅದಕ್ಕೆ ಶಂಕ ಮೀಸೆಲ್ಲ ಅಲ್ಲಿಗಾಗಿ ಆ ಮೀಸೆ ಇವರು ಬಾಯಿ ಒಳಗೆ ಇಟ್ಕೊಳ್ತಾರೆ, ಮಲ್ಲಿ ಕಟ್ಟಿಕೊಳ್ಳೋದು. ಸರಿ ಸರ್, ಇವ್ರು ಬಾಯಿ ಒಳಗೆ ತೆಂಕಿನಲ್ಲೂ ಇವತ್ತು ನಾನು ಹೇಳಿದೆ ತೆಂಕಿನಲ್ಲಿ ಹಾಗೆ ಇಡು ಬಾಯಿ ಒಳಗೆ ಅಲ್ಲಿ ತಲೆ ಇಲ್ಲ ಅಂತ ಹೇಳಿ ಮಲ್ಲಿಟ್ಟು ಬೆತ್ತದ. ಮತ್ತೆ ನಾನು ಈಗ ಮೇಲಿಂದ ಬರ್ತೇನೆ. ಈಗ ನೀವು ಬಣ್ಣದಲ್ಲಿ ಹೆಚ್ಚು ವಿಶೇಷವಾಗಿ ಕೆಲಸ ಮಾಡೋದು, ಸ್ಪೆಷಲೈಸೇಷನ್ ಹೇಗೆ ನಿಮ್ಗೆ ಪ್ರೇರಣೆ ಬಂತು? ಡ್ರಾಯಿಂಗ್ ಶಿಕ್ಷಕ ಆದ್ರಿ. ಹೌದಾ, ಚಿತ್ರಕಲೆ ನಿಮ್ಮ ತಂದೆಯವರು ನೀನೇ ಬಣ್ಣ ಮಾಡು ಅಂತ ಹೇಳಿದ್ರ ಅಥವಾ ನೀನೇ ಇಷ್ಟಪಟ್ಟದ್ದು? ಅದು ನಾನೇ ಅದೆಲ್ಲ ನೋಡಿಕೊಂಡು ಇದು ನನಗೆ ಸರಿ ಕಾಣಲಿಲ್ಲ ಅದ ಅಷ್ಟು. ಈಗಿನ ಅವರೆಲ್ಲ ಅರ್ಧ ಅರ್ಧ ಬಣ್ಣ ಎಲ್ಲ ಮಾಡಿ ನನಗೆ ಈ ಹಳದಿ ಮಿಕ್ಸ್ ಮಾಡಬೇಕು ಅದು ಏನಿಲ್ಲ, ಮೊದಲು ಬರೀ ಜಿಂಕ್ ಆಕ್ಸೈಡ್ ತಗೊಂಡ್ರು, ಕೆಂಪು ತಗೊಂಡ್ರು, ಹಚ್ಚಿಬಿಟ್ಟು ಅದು ಮೂಲ ಇದು ಬೇಕಲ್ಲ, ಸ್ವಲ್ಪ ಮನಸ್ಸಿನಲ್ಲಿ ಒರಿಜಿನಲ್ ಇದು ಬೇಕಲ್ಲ, ಅದಕ್ಕೆ ನಾನು ಅದಕ್ಕೆ ಹಳದಿ ಮಿಕ್ಸ್ ಮಾಡಬೇಕು. ಹಾಗೆ ಇವರಿಗೆ ಫಾರ್ಮುಲಾ ಹೇಳಿಕೊಟ್ಟವ್ರು ಅದು ಹೇಗೆ ನಾಟಕದಿಂದ ಪಡ್ಕೊಂಡ್ರ ಅಥವಾ ನೀವೇ ಅಂದಾಜು ಮಾಡಿದ? ಅಲ್ಲ ಅಲ್ಲ, ಅದು ನಾಟಕ ನೋಡಿ, ನಾಟಕದಲ್ಲೆಲ್ಲ ನೋಡಿದ್ದೀನಿ.
ಅಲ್ಲಿಗೆ ಇಲ್ಲಿ ವ್ಯತ್ಯಾಸ ಇದ್ದ ನಾನು ಹೀಗೆ ಅದು ಏನ್ ವ್ಯತ್ಯಾಸ ಉಂಟು ಇದರಲ್ಲಿ ಹಳದಿ ಅಂಶ ಇಲ್ಲ ಬರೀ ಬೀಳದ. ಈಗ ನೀವು ನಿನ್ನೆ ಬರ್ಕೊಂಡಿದ್ರಲ್ಲ ಶ್ರೀವೇಷದ್ದು ಅಂದ್ರೆ ಹೆಣ್ಣು ಬಣ್ಣ, ಅದರಲ್ಲಿ ಡಿಸೈನ್ ನೀವೇ ಮಾಡಿದ ಅಥವಾ ಹಳೆ ಪರಂಪರೆ ಎರಡು ಕೂಡಿದೆ ನಿನ್ನೆ? ಹೌದಾ, ಇದೆಲ್ಲ ಹಳೇದೇ. ಅದರ ಹಳೇದು ಕೆಲವೊಂದು ಎಕ್ಸ್ಟ್ರಾ ಉಂಟು, ಅದು ನಮ್ಮ ಮಕ್ಕ ಅಗಲ ಅಗಲ ಮಾಡ್ಲಿಕ್ಕೆ ಬೇಕಾ ಕೆಲವೊಂದು ಸೇರಿಸ್ಕೊಂಡಿದ್ದೇವೆ. ರೇಖೆಯ ಮೂಲಕ ಬಣ್ಣ ಹಾಕುವ ಅದನ್ನು ತುಂಬಾ ಪ್ರಜ್ಞಾಪೂರ್ವಕವಾಗಿ ಮಾಡ್ತೀರ. ಅಂದ್ರೆ ನಿಮ್ಮ ಡ್ರಾಯಿಂಗ್ ಕಲಿಯಿಕೆ ಮತ್ತೆ ನಾಟಕದಿಂದ ಕಂಡದ್ದು ಮತ್ತೆ ಉತ್ತರ ಕನ್ನಡದ ಕಲಾವಂತರು ಮತ್ತೆ ಗುಡಿಗಾರರ ಬಣ್ಣಗಾರಿಕೆ ಎಲ್ಲ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ನಿಮ್ಮ ಮೇಲೆ? ನನಗೆ ಅವ್ರದ್ದೆಲ್ಲ ಗುಡಿಗಾರದ್ದೆಲ್ಲ ಅವ್ರು ಇಲ್ಲ, ಅವರೆಲ್ಲ ಕೆತ್ತಿಗೆ ಕೆಲಸ ಸಂಬಂಧಿ. ನಾನು ನಾಟಕದಲ್ಲಿ ನೋಡಿದ್ದು ನಾಟಕ ಡ್ರಾಯಿಂಗ್ ಎಲ್ಲ ಇದಾದ್ಮೇಲೆ ನಾಟಕ ಎಲ್ಲ ನೋಡಿದ್ರು ಅಲ್ಲಿ ಏನು ವ್ಯತ್ಯಾಸ ಅಂತ ತಿಳ್ಕೊಂಡು ನಾನು ಇಲ್ಲಿ ಯಕ್ಷಗಾನ ಅಂದ್ರೆ ಇದು ಮಾಡಿ. ಅದು ತುಂಬಾ ಪ್ರಜ್ಞಾಪೂರ್ವಕವಾಗಿ ನಡೀತಾ ಇತ್ತು ಅದು ಅಥವಾ ಪ್ರಭಾವಗಳೆಲ್ಲ ನಡೀತಾ ಇತ್ತು ನೋಡಿ. ಅದರಿಂದ ಕಡೆ ಎಲ್ಲ ಮೇಳದವರು ಅದನ್ನೇ ಮಾಡಿದ್ದಾರೆ. ಸರಿ, ನಿಮ್ಮನ್ನೇ ಕಾಲ್ ಮಾಡಿದ್ರು? ಎಣ್ಣೆ ಕಡೆ ತಾ ಮಾಡಿದ ಅದು ಮೂಲ ನಂದೇ ಬಣ್ಣದಿ. ಈ ಸಿನಿಮಾವನ್ನು ನೀವು ಮಾಡಿದ್ರಲ್ಲ, ಮೊದಲು ನೀವೇ ಮಾಡಿದ್ರು ಹಿಂದೆ ಈ ಕಡೆ ಧಾರೇಶ್ವರದವರು ಭಂಡಾರಿ ವೆಂಕಪ್ಪ ಅಂತ ಹೇಳಿ ಇದ್ದೆ ಅಂತ ಹೇಳಿದ್ರೆ ನಾನು ನೋಡಿ ಹೇಳಿ ಕೇಳಿದ್ದೇನೆ. ಸಮಂತಕ ರತ್ನ ಆಡ್ತಿದ್ರು, ಅವೊಬ್ಬ ಸಿಂಗ್ ಮಾಡ್ತಿದ್ದ ಅದ್ ಕೇಳಿ. ನೀವು ಅದನ್ನು ಹೇಗೆ ಡೆವಲಪ್ ಮಾಡಿದ್ರಿ? ನಾನು ಈ ಶುಭ ಧಾರೇಶ್ವರ ನೋಡಿ ಅದು ನನಗದು ನಾನೇ ಬೇರೆ ಅಂತ ಕಾಣಲಿಲ್ಲ ಬಹುಶಃ. ಶಿವ ಅಂತ ಹೇಳಿ ಬಾಯಲ್ಲಿ ಹೇಳಿದ್ದೆ, ಆದ್ರೆ ಶಿವ ನನಗೆ ಇದಾಗಲಿಲ್ಲ. ಏನ್ ಮಾಡಿದ್ ಅವರೆಲ್ಲ ಏನ ಮಾಡ್ತೀವಿ ಎಲ್ಲ ಹತ್ತಿ ಎಲ್ಲ ಇಟ್ಟು ಮಾಡ್ತೀವಿ. ನಾನು ಈ ಕ್ರೇಪರ್ ಎಲ್ಲ ಸಿಕ್ತಲ್ಲ, ಈಗ ಕ್ರೇಪರ್ ಎಲ್ಲ ಕೂಡಿಸಿ ನಂದೇ ಅದು ಬಾಯಿ ಮುಚ್ಚಿ ಕಳೆದು ಅಳ್ಳಿಕ್ಕೆ ಅನುಕೂಲ ಮಾಡಿದ್ರು. ಸೆಟ್ ಅದು ಎರಡು ಸೆಟ್ ಎರಡು ಸೆಟ್ ಸೆಟ್ ಅನ್ನು ಕಟ್ಟಿಕೊಂಡು ಅದು ಒಳಗೆ ಹೋಗ್ಬೇಕಲ್ಲ ಬಾಯಿ, ಹಾಗೆ ಆಯ್ತು. ಜಾಂಪಟ್ಟಿ ನೋಡಿದ್ರೆ ಮುಖವಾಡವೇ ಕಾಣ್ತದೆ, ಆದ್ರೆ ನಿಮ್ಮ ಕಣ್ಣು ಮಾತ್ರ ನಿಜ ಕಣ್ಣು. ಇದು ಒಳಗೆ ಹೋಗ್ತದೆ ಅಲ್ಲೆಲ್ಲ, ಮತ್ತೆ ಕಿವಿ ಕುಣಿಸ್ತೇನೆ. ಈ ಕಿವಿ ಅಲ್ಲ, ಬಾಲ ಕುಣಿಸ್ತಾರೆ. ಹಾ, ಬಾಲ ಕುಣಿಸ್ತಾರೆ. ಹೇಗೆ, ಏನು ಟೆಕ್ನಿಕ್ ಅದು? ಅದು ಒಳಗಿಂದೋರಿಗೆ ಸೂತ್ರ. ಅದು ಏನಾಗ್ತದೆ ಗೊತ್ತುಂಟು? ಅದು ನನ್ಗೆ ಗೊತ್ತಾಗ್ತದೆ. ಜನರು ಇಲ್ಲಿ ನೋಡ್ತಾರಲ್ಲ, ಅವೆಲ್ಲ ಆಕ್ಷನ್ ನೋಡ್ಬಿಡ್ತೀವಿ. ಈ ಕೈ ನೋಡುದೇ ಇಲ್ಲ ಜನ, ಅವೆಲ್ಲ ಕಿವಿ ನೋಡ್ತಾರೆ. ಅದೆಲ್ಲ ಟಿಕ್ಕೋದು. ನಿಮಗೆ ಹೆಚ್ಚು ತೃಪ್ತಿ ಕೊಟ್ಟ ವೇಷ ಯಾವುದು? ಎಲ್ಲದೂ ತೃಪ್ತಿ. ಯಾವ್ದೆಲ್ಲ ಮಾಡಿ, ಯಾವ ವೇಷ ಎಲ್ಲ ಮಾಡಿ? ಹಾಸ್ಯ. ಹಾಸ್ಯ ಯಾವ್ದು ಒಳ್ಳೆದು? ಒಳ್ಳೆ ಹಾಸ್ಯ ಆಸ್ತಿಯ ಎಲ್ಲದೂ ಅಡ್ಡಿಲ್ಲ. ಯಾವ್ದು ಹೆಸರು ಒಂದು ಮೂರ್ನಾ ಕೇಳ್ಬೋದು? ಭೂಕೈಲಾಸ ಕಾಶಿಮಣಿ ಗಣಪತಿ ಗಣಪತಿ ಬ್ರಾಹ್ಮಣ. ಮತ್ತೆ ಸಮಂತ ಕರತ್ನಲ್ಲಿ ವನಪಾಲಕರು, ಯಾದವರು ಐರಾವತಲ್ ಬ್ರಾಹ್ಮಣರು, ಇಂದ್ರಕಿವಿಯಲ್ ಬ್ರಾಹ್ಮಣರು. ಏನ್ ಮಾಡಿದ್ರೆ ಅದನ್ನು ಪದ್ಯದೇ ಉಂಟು, ಅದು ಹಾಸ್ಯ ಅಲ್ಲ, ಅಲ್ಲಿ ಪದ್ಯನೇ ಮಾಡಿ ತೋರಿಸುದು ಎಷ್ಟು. ಹೌದಾ, ಹಾಸ್ಯವೇ ಅಂತ ಇದಲ್ಲ ಪದ್ಯ. ಬಣ್ಣದಲ್ಲಿ ಯಾವ್ದು ಪ್ರಧಾನ? ಬಕಾಸುರ. ಬಕಾಸುರ ಮತ್ತೆ ನರಸಿಂಹ ತಂದೆಯವರು, ಅದು ಹಿಂದಿನಿಂದ ಬಂದಿದ್ದೆ ತಂದೆಯವರು. ನರಸಿಂಹನ ಹೆಸರ ತಂದೆಯವರು. ಹೌದಾ, ನಾನು ಶುರು ಮಾಡಿದೆ ಅವರು ನೀನೇ ಮಾಡು. ನೀವು ನಂತರ ಮಾಡಿದ ಸಿಂಹ ವೇಷಕ್ಕೂ ಈ ನರಸಿಂಹನ ವೇಷಕ್ಕೂ ವ್ಯತ್ಯಾಸ? ವ್ಯತ್ಯಾಸ ಏನು? ಏನು ವ್ಯತ್ಯಾಸ? ಅದರಲ್ಲಿ ಮೇಕಪ್ ಬೇರೆ, ಇದು ಬೇರೆ. ಬೆಲ್ಲ ಮೇಕಪ್ ಪರಂಪರೆ ಮೇಕಪ್ ಈಗಲೂ ಮಾಡ್ತಿರೋ? ಅದೇ, ಅದನ್ನು ಬಿಡುದು. ಕೋಡ್ ಕಟ್ಟುದು, ಕೆಲವು ಕಡೆ ಕೋಡ್ ಕಟ್ಟುತ್ತೆ. ನಾರಾಯಣ ಹಾಸಿಗಾರಿ ಮತ್ತು ಕೃಷ್ಣ ಹಾಸಿಗಾರಿ ಇಬ್ಬರಿಗೂ ಸೇರಿಸ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಯಾಕೆಂದ್ರೆ ಹಿಂದೆ ಸಮಾನ 18ನೇ ಶತಮಾನದ ಹೊತ್ತಿನಲ್ಲಿ ನಮ್ಮ ಕಡ್ಕಿ ಮೇಳ ಸಾಂಗ್ಲಿಗೆ ಹೋಗಿತ್ತು. ಸಾಂಗ್ಲಿಗೆ ಹೋದಾಗ ನಿಮ್ಮ ಯಕ್ಷಗಾನ ಪ್ರಸಂಗವನ್ನು ನೋಡಿ ಆ ಮರಾಠಿ ರಂಗಭೂಮಿಯವರು ಇದರ ಸಂಗೀತವನ್ನು ಅಳವಡಿಸ್ಕೊಂಡು ತನ್ನ ಸಂಗೀತವನ್ನು ಬೆಳೆಸ್ಕೊಂಡ್ರು ಅಂತ. ಅದ್ರ ಬಗ್ಗೆ ನಾವು ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ. ನನಗೆ ಪುಸ್ತಕದಲ್ಲಿ ರಂಗನಾಥ್ ಅವರು ಬರೆದದ್ದು ಅನ್ನು ನೋಡಿದ್ದು ಗೊತ್ತುಂಟು. ಮತ್ತೆ ಹಿಂದಿ ಕೇಳಿದ್ದು ಮಹಾರಾಷ್ಟ್ರಕ್ಕೆಲ್ಲ ಹೋದಾಗ ಅಲ್ಲಿ ನಾಟಕದ ಕಂಪನಿಯವರೆಲ್ಲ ಬಂದಿದ್ರು, ಇದು ಈ ಪ್ರಸಂಗದ ಪಟ್ಟಿಯೆಲ್ಲ ತಗೊಂಡ್ರು ನೋಡಿದ್ರು. ಇದನ್ನು ನಮ್ಮ ಮರಾಠಿಯಲ್ಲಿ ಮಾಡ್ಲಿಕ್ಕೆ ಬರ್ತದೆಲ್ಲ ಕೇಳ್ತಿದ್ರು. ಇದೆಲ್ಲ ಕಥೆ ಹೇಳಿದ್ದು ಕೇಳಿದ್ದು ಹೊರತಾಗಿ ಮತ್ತೇನು ನಾವು ನೋಡಿ. ಮತ್ತೆ ನಾನು ಕೇಳಿದೆ, ನಾನು ಗುಜರಾತ್ ಹೇಳಿದ್ದಾಗ ಒಂದು 7-8 ವರ್ಷ ಹಿಂದೆ ಅವಾಗ ಮೇಳ ಹೈದರಾಬಾದ್ ಹೇಳಿದಾಗ ಕೇಳಿದಂತೆ ಮುಡಿಕೆ ಬಂದಿದ್ದಂತೆ ಪಾಠದಾರಿ ಹೇಳಿದ್ದು.
ಕರ್ಕಿ ನಾಳ ಬರ್ತಿತ್ತು ಮೊದಲು, ಬಹಳ ವಯಸ್ಸಾದ. ಅದು ಇಲ್ಲಿ ರೆಕ್ಕೆ ಬಿಡಬೇಕು, ನೀವು ಸ್ವಲ್ಪ ಚೌಕಾಸಿ ಮಾಡಿ ಬೇರೆ ನ್ಯಾಯದವ್ರ ಹತ್ರ ಕೇಳಿ ನೋಡಿ. ಅದು ಆ ವೇಷದಾರ ಹೇಳ್ದಾನೆ, ನೀವು ಸುದ್ದಿ ಬಂದಿದೆ ಅಲ್ಲಿ ಬರ್ತೀವಿ ಆಗ ಮುಗಿತಿ ಮನೆಯಲ್ಲಿ ಆಟ ಆಡಿ. ಅವಳು ಹೇಳಿದ್ದು ಬರ್ತಿತ್ತು ಹಿಂದೆ, ಈಗೆಲ್ಲ ಏನು ಮೇಳ ಉಂಟು ಕೇಳು. ಅದು ಸುದ್ದಿ ಇದು ಮಹಾರಾಷ್ಟ್ರದ್ದು. ಹಿಂದೆ ಬಡವದಿಂದ ಮಹಾರಾಷ್ಟ್ರದಿಂದ ಎಲ್ಲ ನಮ್ಮ ಕರ್ಕಿ ಮೇಳಕ್ಕೆ ವರ್ಷಾಸನ ಅಂತ ಬರ್ತಿತ್ತಂತೆ. ಅದು ನಮ್ಮ ತಂದೆಯವರು ಹೇಳಿದ್ದು ಬರ್ತಾ ಇತ್ತು, ಅದು ನಿಂತು ಹೋಯಿತು. ಆ ಘಟನೆ ಮೇಲೆ ಹೋದಾಗ ಅವರು ಎಲ್ಲರೂ ಭಾಷಣ ಮಾಡ್ತಿದ್ರು ಆಟದಲ್ಲಿ. ಅದು ಭಾಷಣ ಮಾಡಿ ಅಂತ ಕೋಲ ಬೇಸ್ತೇವರಲ್ಲಿಲ್ಲ ಅರ್ಧ ಗಂಟೆ ಮಾತಾಡ್ತಿದ್ರು. ಇನ್ನೆರಡು ಕತೆ ಹೇಳಿ ಹಾಗೆ ಮಾಸಾಶನ ಬರ್ತಿತ್ತು. ಆ ನಂತರ ಅದು ತಪ್ಪು ಹೋದ ನಂತರ ಈ ನಿಮ್ಮ ಘಟನೆ ಮೇಲೆ ನಮ್ಮ ಹೊಟ್ಟೆಯವರು ಇದ್ದೀರಿ ದೇವದೇವರು ಅದು ಇತ್ತು. ಅದು ಕುಟುಂಬಕ್ಕೆ ಅಲ್ಲ, ನಮ್ಮ ಕುಟುಂಬ ಇಡೀ ಕರ್ಕಿ ಮೇಳಕ್ಕೆ. ಅದು ನಮ್ಮ ಕುಟುಂಬದ್ದು ಆದ್ರೆ ನಮ್ಮ ತಂದೆಯವರು ಕಾಲದಲ್ಲಿ ಅಷ್ಟೇ. ಇದು ಕರ್ಕಿ ಮೇಳ ಅಲ್ಲಿ ತಡೀರಿ, ಕರ್ಕಿ ಮೇಳ ಅಂತ ಆಗಲಿಕ್ಕೆ ಯಾವ್ದಾದ್ರು ದೇವಸ್ಥಾನ ಮೂಲವಾಗಿ ಮೂಲವಾಗಿ ಇಲ್ಲ. ಆ ಒಂದು ಎರಡು ಭಾಗವತರು ಮನೆತನ ಈ ಮದ್ವೆಗಾರನ ಅಂತ ಈ ಭಂಡಾರಿ ಅವರು ಬಾರಿ ಹಿಂದಿನಿಂದ. ಆ ನಂತರ ಆ ಭಾಗವತರ ಮನೆತನ ಎರಡಿತ್ತು, ಒಂದು ಮಣಿಗಾರ ಭಾಗವತ ಮತ್ತೊಂದು ಸುಬ್ರಾಯ ಭಾಗವತ. ಮೂಲದ್ದು ಮಣಿಗಾರ ಭಾಗವತ ಮನೆತನ, ಎರಡನೇ ಸುಬ್ರಾಯ ಭಾಗವತ ಮನೆತನ. ಮಣಿಗಾರ ಭಾಗವತರ ಮನೆತನದಲ್ಲಿ ಈ ವಿರುದ್ಧ ಆಗಿ ಒಂದೆರಡು ತಲೆಮಾರು ಹೊರಳು ಹೋಗಿದೆ, ಅಲ್ಲಿ ಯಾರು ಮಿಸ್ ಅಂತ. ಆ ನಂತರ ಮತ್ತೆ ಗುಬ್ಬಿ ಗಣಪತಿಯವರು ಎಲ್ಲ ನಮ್ಮ ತಂದೆಯವರ ಅಲ್ಲ ಅಜ್ಜನ ಕಾಲದಲ್ಲಿ ಅವರು ಬೇರೆ ಕಡೆಯಿಂದ ಬಂದು ಅಲ್ಲಿ ಉಳಿದವರು ಕರ್ಕಿಯೆಲ್ಲ ಮತ್ತೊಂದು ಭಾಗದಲ್ಲಿ ನಮ್ಮನೆಯವರ ಮನೆಯೆಲ್ಲ ಇದ್ದು ಅವರೆಲ್ಲ ವೇಷಧಾರಿಗಳು. ಅವ್ರ ಕುಟುಂಬ ಮುಂದರಿಲ್ಲ ವೇಷ, ಮೊಮ್ಮಕ್ಕಳವರೆಗೆ ವೇಷ ಮಾಡ್ತಿದ್ರು ಅಷ್ಟೇ. ಈ ನಮ್ಮನೆಯಲ್ಲಿ ಅದು ಹಿಂದಿನಿಂದ ಹಾಗೆಯೇ ಶುರುವಿನಿಂದ ಕೊನೆಯವರೆಗೆ ಇಲ್ಲಿವರೆ ಉಂಟು. ಇಲ್ಲಿವರೆಗೆ ಏನೋ ನಿಮ್ದು ಮುಂದುವರೆದಿದೆ, ಈಗ ನಿಮ್ಗೆ ವೈಶಿಷ್ಟ್ಯಪೂರ್ಣವಾದಂತಹ ಇದು ಇಲ್ಲಿ ವಹಿಸ್ಕೊಂಡ್ಬಂದಿದ್ದೀರಿ. ಆದ್ರೆ ಮುಂದೆ ನಮಗೆ ಒಬ್ಬ ಪ್ರೇಕ್ಷಕನಾಗಿ ಅದು ಗೊತ್ತಾಗುವಾಗ ಮುಂದೆ ಬೆಳವಣಿಗೆಯ ದೃಷ್ಟಿ ಕಾಣೋದಲ್ಲ, ಅದನ್ನ ಬೆಳೆಸೋದಕ್ಕೆ ನಿಮ್ಗೆ ಒಂದು ಕಲಾವಿದ ತಯಾರು ಮಾಡ್ತಾ ಇಲ್ಲ, ಅದಕ್ಕೆ ಏನ್ ತಯಾರು ಮಾಡ್ಬೇಕು ಮಾಡ್ತಿದ್ರಿ? ಅದೀಗ ಹೇಳ್ತಾ ಇದ್ದಾರೆ ಜಿ ಕೆ ತಂದೆಯವರು ವೇಷಧಾರಿಗಳು, ನಮ್ಮ ಕರ್ಕಿ ಮೇಳದ ವೇಷಧಾರಿಗಳು, ನಮ್ಮ ತಂದೆಯವರ ಹತ್ರ ಗುಬ್ಬಿ ಗಣಪತಿಯವರ ಹತ್ರ ಎಲ್ಲ ಅಭ್ಯಾಸ ಮಾಡಿದವರು ಅವರು ನಮ್ಮ ಸಂಬಂಧ. ಮತ್ತೆ ಅವ್ರ ಮಗನಿಗೆ ಕಲಿಸು ಹೇಳ್ತಾ ಇದ್ದಾರೆ, ಮತ್ತೆ ಸಣ್ಣ ಮಕ್ಕಳು. ಆದ್ರೆ ನಿಮ್ಮದೇ ಶೈಲಿಯ ಒಂದು ತರಬೇತಿ ಕೇಂದ್ರ ಮಾಡುವ ದೃಷ್ಟಿಯಲ್ಲಿ ನೀವು ಕೆಲಸ ಮಾಡಿದಿರಾ, ಮಾಡುವ ಇರಾದೆ ಇದೆಯಾ? ಹಿಂದೆ ನಮ್ ಪಿ ವಿ ಆರ್ ಒಂದು ಮಾಡಿದ್ರು, ಕೆಲವರು ಎಲ್ಲ ತಯಾರು ಮಾಡಿದ್ರು. ನಾನು ಆಗ್ಲೇ ಒಂದು ಹೇಳಿದ್ದೆ, ನೀ ಹೀಗೆ ಮಾಡಿದ್ರೆ ಉಳಿಯುವುದಿಲ್ಲ. ಯಾಕೆ ಅವೇಗಿತ್ತು ಕುಣಿಲಿಕ್ಕೆ ಬಂದ ಕೂಡ ವೇಷ ಮಾಡಬೇಕು ಚಟ. ಆಗ ಅವ್ರು ಎಲ್ಲಾದ್ರೂ ಹೋಗ್ತಾರೆ, ಅವ್ರು ಎಲ್ಲಾದ್ರೂ ಹೋಗಿ ಏನಾದ್ರು ಮಾಡ್ತಾರೆ. ನೀನು ಕಲಿಸದ್ದು ಏನೂ ಉಳಿಯುವುದಿಲ್ಲ, ಅವ್ರಿಗೊಂದು ಭವಿಷ್ಯ ಆಗಿದ್ದೆ. ಆದ್ರೂ ಮೇಳ ಗಟ್ಟಿ ಮಾಡುವ, ಆ ನಂತರ ಇದು ಶಾಲೆ ಮಾಡುವ. ಯಾಕೆಂದ್ರೆ ನಮ್ಮ ಮೇಳದಲ್ಲಿ ಅವ್ರಿಗೆ ವೇಷದ ಅವಕಾಶ ಸಿಗುತ್ತದೆ, ಆಗ ಅವ್ರು ಎಲ್ಲೂ ಹೋಗುವುದಿಲ್ಲ. ಅದು ಮೇಳ ಮಾಡ್ಲಿಕ್ಕೆ ಅವರಿಗೆಲ್ಲ ಶಾಲೆ ಇದೆ. ನಾ ಶಾಲೆ ಮಾಸ್ತರ್ರೆ ನನಗೆ ಹೇಳಲಿಕ್ಕೆ ಸುಲಭ ಆಯ್ತು, ಅವ್ರಿಗೆ ಮಾಡ್ಲಿಕ್ಕೆ ಸುಲಭ, ಅವ್ರಿಗೆ ಕಷ್ಟ ಆಯ್ತು. ಅದು ಆಗುದಿಲ್ಲ. ಅದು ಈಗಲೇ ಉದ್ಯೋಗ ಮೇಳ ಮಾಡ್ಲಿಕ್ಕೆ ಆಗ್ತದೆ. ನೀವು ಉದ್ಯೋಗಲಿಲ್ಲ, ಈಗಲೇ ಏನ್ ಮಾಡ್ತೀರಿ? ಉದ್ಯೋಗದಲ್ಲಿ ಎಲ್ಲ ಶಕ್ತಿಯೂ ಇಲ್ಲ, ಎರಡೂ ಇಲ್ಲ. ಈಗ ಅದು ಮಾಡುವುದಕ್ಕಾಗಿ ಹೇಳಿದ್ನಲ್ಲ ಅವ್ರ ಮಗನಿಗೆ ಯಾರು ಸಿಟ್ಟಿದ್ದ ನಿನ್ನೆ ಯಾಕೆ ಮೇಲೆ ಒಂದೇ ದಿವಸ ಟ್ರೈನಿಂಗ್ ನೆಲ್ಲ ಅಷ್ಟು ಮಾಡಿದ್ದಾನೆ. ಅಲ್ಲಿ ತಾಳೆಲ್ಲ ಎಲ್ಲ ಉಂಟು. ಕರ್ಕಿ ತಿಟ್ಟಿನ ಸ್ತ್ರೀ ಪಾತ್ರ ವಿಶಿಷ್ಟ ಅಂತ ಏನಾರು ಇದೆಯಾ? ಅವರು ಕಚ್ಚೆ ಗಿಚ್ಚೆ ಸೀರೆ ಉಡೋದು ಅದೆಲ್ಲ ಉಂಟು. ಮೊದಲು ಬೂಟಗಳಲ್ಲಿ ಏನೋ ವ್ಯತ್ಯಾಸ ಉಂಟು. ಸ್ತ್ರೀವೇಷ ಕುಣಿತ ಬೂಳಿ ನೀವು ಮೂರು ತಿಟ್ಟು ನೋಡಿದಿರ? ಆ ಕುಣಿತಲ್ಲಿ ಏನೋ ಅದು ವ್ಯತ್ಯಾಸ ಉಂಟ. ಒಂದು ಹೇಳಿ, ಇವತ್ತಿನ ತೋರಿಸ್ತೇನೆ, ಈಗ ಪ್ರತ್ಯಕ್ಷ ತೋರಿಸ್ತೇನೆ. ಸರಿಯಾಗಿ ಕುಣಿಲಿಕ್ಕೆ ಈಗ ಕೈ ಕಾಲು ಬರ್ತಾ ಇಲ್ಲ, ಆ ರೂಪ ತೋರಿಸ್ತೇನೆ. ಇಲ್ಲಿ ಬೋಸಲ್ ಹೇಳಿ, ಕಡೆ ರೂಪ ತೋರಿಸ್ಬೋದು. ಬೋಲ್ ಹೇಳ್ಬೋದು, ಬೋಲ್ ಹೇಳ್ಬೋದು. ಮೊದಲು ತಾಜಿ ತಾ ತಾ ತಾಜಿ ತೈ ಕಿಡತ್ ತಾಜಿ ತಾ ತಾ ತಾಜಿ ತೈ ಧೈ
ತೈ ಹಿಂದೆ ಬರುವುದು ಕಡೆ ಯಾರು ಡಬ್ಬಲ್ಲು ತಾ 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 ಜಿ ತೈ ಕೃತ ಜಿ ತಾ 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 ಜಿ ತೈ ಕೃತ ಜಿ ಹೀಗಾಗಿ ತೈಯದು ಮತ್ತೊಂದು ಹಿಂದೆ ಬರುವುದು. ಆ ನಂತರ ಹಿಂದೆ ಬಂದ ನಂತರ ಕಡತ್ಗತ್ತ ಜಿನ್ನ ತಿನ್ನತ್ತ ಜಿನ್ನ ತೈ ತೈತ್ತ ಕಡತ್ಗತ್ತ ತೂಂತ ಜಿಕ್ಕು ತತ್ತ ತೈಯ ತೈಯ ಒಂದು ರೌಂಡ್ ಈ ಕಾಲು ಇದ್ರ ಮಾಡ್ತಾ ಬರುವುದು. ಅದ್ರ ಒಳಗೆ ಒಂದು ರೌಂಡ್ ಅಲ್ಲೇ ನಿಂತಲ್ಲ ತಿರುಗಿ ಮತ್ತೆ ಕಡತ್ಗತ್ತ ಜಿನ್ನ ತಿನ್ನತ್ತ ಜಿನ್ನ ತೈ ತೈತ್ತ ಕಡತ್ತ ತತ್ತ ಈಚೆ ಸೈಡ್ನಿಂದ ಮತ್ತಾಗಿ ಒಂದು ರೌಂಡ್ ಬಂದು ಮತ್ತೆ ಒಂದು ತಿರುಗಿ ಮತ್ತೆ ಕಡತ್ಗತ್ತ ಜಿನ್ನ ತಿನ್ನತ್ತ ಜಿನ್ನ ತೈ ತೈತ್ತ ಕಡತ್ಗದ್ದೆ ತಾ ಕಡತ್ಗತ್ತರೆ ಕಡದ್ದೆ ತೈತ್ತ ಕಡತ್ಗದ್ದೆ ತಾ ಕಡತ್ಗತ್ತರೆ ಕಡದ್ದೆ ಅದು ತೈಯಾಮ ತೈ ರೈ ತೈತ್ತ ಕಡದ್ದೆ ಈ ರೀತಿಯಲ್ಲಿ ಹೋಗುವುದು. ಆ ನಂತರ ಅಲ್ಲಿ ಹೋಗಿ ಮತ್ತೆ ತೈದೇನು ಹೇಳಿ ಹಿಂದೆ ಬಂದ ನಂತರ ಕಡತ್ಗತ್ತ ಜಿನ್ನ ಜಿನ್ನತ್ತ ಜಿನ್ನ ತೈ ತೈತ್ತ ಕಡತ್ಗ ಇಲ್ಲಿ ಹೋಗಿ ಕಡತ್ಗ ತತ್ವ ಅಂದ ನಿಂತಲ್ಲ ತತ್ವ ಅಂತ ದಿಕ್ಕು ತಕ್ಕ ತೈಯ ತೈಯ ಕಡತ್ಗತ್ತ ಜಿನ್ನ ಜಿನ್ನತ್ತ ಜಿನ್ನ ತೈ ತೈತ್ತ ಕಡತ್ಗ ಅಲ್ಲ ಅಲ್ಲೊಂದು ಹಾಗೆ ನಿಂತಲ್ಲಿ ತಿರುಗಿ ನಾಲ್ಕು ದಿಕ್ಕಿನ ತಿರುಗಾದ ನಂತರ ಕಡತ್ಗತ್ತ ಜಿನ್ನ ಜಿನ್ನತ್ತ ಜಿನ್ನ ತೈ ತೈತ್ತ ಕಡತ್ಗ ತೈಯ ತಯಾಮ್ ತೈ ತೈ ತಗಡ್ಗೆ ತರಗಡ್ದೆ ಈ ಒಂದು ಸುತ್ತು ಅಲ್ಲಲ್ಲಲ್ಲಲ್ಲಿ ಬಂದೆ ನಿಂತಲ್ಲೇ ಇತ್ತು ತಿರುಗುವುದು ಕಾಲ್ಮೇಲೆ ಮಾಡ್ಕೊಂಡು ಅದು ನಾಲ್ಕಾಗಿ ಚೌತಾಯ ಕೂಡು ತಾ ತೈಯ ತೈಯತ್ತ ದಿನ ದಿನತ್ತ ಅಲ್ಲಿ ಮುಗ್ತಾಯ ಅದು ಕೊನೆಗೆ. ನಿಮ್ಮ ಶಬರಾರ್ಜುನದ ಶಬರನಿಗೆ ಹಿಂದೆ ಈ ಶಬರನ ಭಾಷೆಯ ಪದವೇ ಇತ್ತಂತೆ. ಹೌದದು ಅದೇ ಅದು ಇದ್ರ ಬುಡದಲ್ಲ ಮಾತ್ರ ಏನಂತ ನುಡಿಯುತ್ತಿದ್ದೀನಿ ಅದೇ ಎಲ್ಲ ಪ್ರಸಂಗ ಕೊಟ್ಟಿದ್ದೀನಿ. ಕೇಳ್ತೇನೆ ಮಂಜುನಾಥ ದೇವರನ್ನು ಸ್ಮರಿಸುವ ಪದ್ಯ ಏನಾದ್ರು ಇರ್ತಿತ್ತ ಹಿಂದೆ ಶ್ರೀವೇಶ ಕುಣಿಯುವಾಗ ಮಂಜುನಾಥ ದೇವರು ಇಲ್ಲ ಕಾನೂನಿ ಕರೆದಿದ್ದಾರೆ ಅದು ಬಿಟ್ಟರೆ ಮಂಜುನಾಥ ದೇವರನ್ನು ಸ್ಮರಿಸುವಂತ ಏನಾದ್ರು ಪದ್ಯ ಇತ್ತ ಮಂಜುನಾಥ ದೇವರು ಏನು ಸುಬ್ರಹ್ಮಣ್ಯಷ್ಟೇ ಅಲ್ಲ ಅಲ್ಲ ತಾನೇ ಹೇಳ್ತೀನಿ ಲಿಂಗ ರಾಜನ ಭೋಗ ಜಲ ವೀನ ಕವಿ ವಿಚೇತ್ರನ ಹಾಗೆ ಮರೆಯಲಿ ಸಖಿಯೇ ತಿಳಿತಾವಲ್ಲಿ ಪದ್ಯ ಲಿಂಗರಾಜನ ಅಂತೂ ಶಿವನ ಪ್ರಾರ್ಥನೆ ಶಿವನ ಪ್ರಾರ್ಥನೆ ಅದೆಲ್ಲ ಉಂಟು. ಆಯ್ತು ಧರ್ಮಸ್ಥ ಮಂಜುನಾಥ ಈದ್ ಪದಿ ಅಲ್ಲ ಧರ್ಮಸ್ಥ ಬೇಕಾಗಿಲ್ಲ ಅಲ್ಲ ಮಂಜುನಾಥ ಇದು ಇಲ್ಲ ಅಂತ ಶಿವನಿಗೆ ಸಂಬಂಧಪಟ್ಟದ್ದು ಅದು ಉಂಟು ಸರ್ ಸುಬ್ರಹ್ಮಣ್ಯಂದು ಉಂಟು. ಮದ ಊರಲ್ಲಿ ಗಣೇಶ ಉಂಟು ಅದು ಪ್ರಾರಂಭ ಎಲ್ಲ ಕಡೆ ನಿಮ್ಮಲ್ಲೂ ಪ್ರಾರಂಭ ಹೇಳುದಲ್ಲ ಸರ್. ನಿಮ್ಮ ಕರ್ಕಿತಿಟ್ಟಿನಲ್ಲಿ ಹೆಸರಾಂತ ಸ್ತ್ರೀಯಶಾರಿಯಾಗಿ ಯಾರಪ್ಪ ಮಾಡ್ತಾ ಇದ್ದ ಜೀವ ಕರ್ಕಿಯ ಮೊದಲು ಕೆಂಬು ಕುಪ್ಪ ಅಂತಿದ್ನಂತೆ. ಆ ನಂತರ ನಮ್ಮ ಕರ್ಕಿ ದೇವಮಾಣಿ ಅಂತ ಅದಕ್ಕೂ ಹಿಂದಿನವ್ರು ನಮ್ಗೆ ಗೊತ್ತಿಲ್ಲ. ಕೆಂಬು ಕುಪ್ಪ ಅಂದ್ರೆ ಭಾರಿ ಒಳ್ಳೆ ಸ್ತ್ರೀ ವೇಷಧಾರಿ ಕರ್ಕಿ 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 ಆ ನಂತರ ದೇವಮಾಣಿ ಅಂತ ಅವ್ರು ಕೆಂಬೂತ ಅಂದ್ರೆ ಅವ್ರು ನಮ್ಮವರೇ ನಿಮ್ಮವರೇ ಹೌದು ಅವ್ರ ಒಳ್ಳೆ ಸ್ತ್ರೀ ವೇಷದ ಅವರು ಅವ್ರ ಮಗನು ಸ್ತ್ರೀ ವೇಷ ಮಾಡಿದ್ರೆ ಆದ್ರೆ ತಂದೆ ಅಷ್ಟು ಆಗಲಿಲ್ಲ ಅಷ್ಟೊತ್ತು ಈ ದೇವಮಾಣಿ ಅಂತ ದೇವರು ಹೇಳಿದೆ ಅಂತ ಅವರು ಸ್ತ್ರೀ ವೇಷಕ್ಕೆ ತಯಾರಾದ್ರು. ಅವ್ರ ಮೇರ ಅವ್ರ ಮೇರ ಒಳ್ಳೆ ಸ್ತ್ರೀ ವೇಷ ಅವರು ಹುಲಿಮಕ್ಕಿ ರಾಮಕೃಷ್ಣ ಇದೆ ಶಿಷ್ಯರೆ ಮತ್ತು ಮಲಗದ್ದೆ ಗಣೇಶ ಅವರು ಅವರು ಇಲ್ಲ ಅವ್ರು ಯಾವ ಕಡೆ ಆದ್ರೆ ಅವ್ರದ್ದೆಲ್ಲ ಇದೇ ಪರಂಪರೆ ಅವ್ರ ಗಣೇಶ ಅವರಿಗೆ ಇದೆಲ್ಲ ಗೊತ್ತಿತ್ತು. ಹೌದಾ ಹೌದು ನಿಮ್ಮಲ್ಲಿ ಅಭ್ಯಾಸ ಆಗೋದು ಅಲ್ಲಿ ಅಲ್ಲಿ ಇದ್ರು ಇದೇ ಪರಂಪರೆ ಅವರು ಬೇರೆ ಅಲ್ಲ ಮೂರು ಕಡೆ ಹೌದು ನಮ್ಮ ಪರಂಪರೆ ಅವ್ರು ಹುಲಿಮಕ್ಕಿ ರಾಮಕೃಷ್ಣ ಹೆಗಡೆ ಅವ್ರ ಹತ್ರ ಅಭ್ಯಾಸ ಮಾಡ್ತಾರೆ ಅವರು ಅಲ್ಲಿ. ನಿಮ್ಮಲ್ಲಿ ಪ್ರಥಮ ಬರೋರು ಸಂಗೀತಗಾರರು ಕಡೆಗೆ ಭಾಗವತರು ಸುರೇ ಬರೋರು ಒತ್ತು ಮದ್ಲೆಗಾರರು ಮತ್ತೆ ಮದ್ಲೆಗಾರರು ಹೀಗೇನಾದ್ರು ಇಲ್ಲ ಇಲ್ಲ ಇನ್ನು ಇವರು ಕಲಿಯುವವರನ್ನು ಸಂಗಡಿ ಇಟ್ಟುಕೊಂಡು ಎಲ್ಲರೂ ಒಂದು ನಾಲ್ಕು ಪದ್ಯ ಸಂಗೀತಗಾರರು ಪ್ರತ್ಯೇಕ ರಂಗಕ್ಕೆ ಪ್ರವೇಶ ಮಾಡುವಾಗ ನೀವು ಪ್ರಾರಂಭದಲ್ಲಿ ಗಣಪತಿ ಪೂಜೆ ಆಗಿ ಚೌಕದಲ್ಲಿ ಅಲ್ಲಿ ಆರಾಧನೆ ಪದ್ಧತಿಯಿಂದ ಧೀರವಯ್ಯಾರು ಬಹುಪರ ಕಿಂತದೇನಾದ್ರು ಉಂಟು ನಿತ್ಯ ಅನ್ನದಾನ ಪ್ರಭು ನಿತ್ಯ ಅನ್ನದಾನ ಪ್ರಭು ಅದು ಪೂರ್ಣ ಹೇಳಿ ಕಡೆಗೆ ಇದು ಇಷ್ಟೇ ಧೀರವಿ ಯಾರು ಬಹುಪರಾಕ್ ಅಂದ್ರು ನಿತ್ಯ ಅನ್ನದಾನ ಪ್ರಭು ಬಹುಪರಾಕ್ ಅಂದ್ರು ಕಡೆಗೆ
ಕಸ್ತೂರಿ ಕೋಲ ಅದು ಹಿಮ್ಮೇಳದವರು ಮತ್ತೆ ಕೋಡಂಗಿ ವೇಷದವರು ಎಲ್ಲ ಒಟ್ಟಾಗಿ ಮೆರವಣಿಗೆ ಬಂದಾಗಿ ರಂಗಸ್ಥಳಕ್ಕೆ ಒಂದು ಸುತ್ತು ಬಂದು ಕಾಲ್ದೀಪ ಇಟ್ಕೊಂಡು ಪ್ರಶ್ನೆ ಕೋಡಂಗಿಯಲ್ಲಿ ಬಂದು ಎರಡ ಮಂದಿ ಬರಲೇಬೇಕು ಕೋಡಂಗಿಗೆ ಆಚೆಗೊಬ್ಬ ಆಚೆಗೊಬ್ಬರು ಒಬ್ಬೊಬ್ರು ಒಂದೊಂದು ಹೇಳಿ ನನ್ನ ಪ್ರಶ್ನೆ ಅಲ್ಲಿ ಗಣಪತಿಯ ಮುಂದೆ ಪೂಜೆ ಆಗಿ ಅಲ್ಲಿ ಕಾಲ್ದೀಪವು ಇದು ಜಿಟ್ಟಿಗೆ ಹಿಡ್ಕೊಂಡು ಭಾಗವತರ ಸಮೇತ ನಿಂತುಕೊಂಡೇ ಪದ್ಯ ಹೇಳುವಂತ ಕ್ರಮ ಆಮೇಲೆ ಆ ಗಣಪತಿಯ ಶ್ರುತಿ ಹೇಳಿದ ಮೇಲೆ ಕಡೆಗೆ ರಂಗ ರಥದ ಮೇಲೆ ಕುಳಿತು ಹೇಳುವಂತ ಕ್ರಮ ನಮ್ಮ ಪದ್ಯ ಅಲ್ಲಿ ಹೋಗುವಳೆ ಅಬ್ಬರ ಒಂದು ತುಂಡ ಅಬ್ಬರ ಭಾಷೆ ಯಾಕಂದ್ರೆ ಈ ಆರಾಧನಾ ಪದ್ಧತಿ ಎನ್ನುವಂತಹದ್ದು ಇದಕ್ಕೆ ಸಂಬಂಧಪಟ್ಟುಕೊಂಡಿದೆ. ಹೌದೌದು. ಹಾಗಿರುವಾಗ ಯಾರು ಆರಾಧನೆಯನ್ನು ಹೇಳಿಕೊಂಡಿರ್ತಾನೋ ಆಟ ಮಾಡ್ತೇನೆ ಅಂತ ಹೇಳಿಕೊಂಡಿರ್ತಾನೋ ಆತ ಅಲ್ಲಿ ಮಾಡ್ತಾನೆ ಮನೆಯಲ್ಲಿ ಆ ಕಾಲ್ದೀಪವನ್ನು ಹಚ್ತಾ ಇರ್ತಾನೆ. ಮನೆಯನ್ನು ಕಾಲ್ದೀಪವನ್ನು ಹಚ್ಚಿ ತಗೊಂಡು ಬಂದು ರಂಗದ ಮುಂದೆ ಇಡ್ತಾರೆ. ರಂಗದ ಮುಂದೆ ಅಥವಾ ಚೌಕಿ ಹೋಗ್ಬೇಕಾ? ಇಲ್ಲ ಇಲ್ಲ, ರಂಗದ ಮುಂದೆ ಇಡೋದು. ಆಟಕ್ಕೂ ಸಂಬಂಧ ಇಲ್ಲ. ಇಲ್ಲಿ ಹೇಳ್ತೇನೆ ನಾನು, ಆಟಕ್ಕೂ ಬಹಳ ಸಂಬಂಧ ಇದೆ. ಹೇಗದು ಹೇಗೇಳಿ? ಅದು ಹೇಗೆ ಅಂತ ಹೇಳಿದ್ರೆ, ನಾವು ಇಲ್ಲಿ ಗಣಪತಿ ಪೂಜೆ ಆಗಬೇಕಿದ್ರೆ ಮೊದಲು ಡ್ಯೂಟಿಯ ಹಚ್ಚಿ ಅಂತ ಬರ್ತದೆ. ಯಾರು ತಯಾರಾಗಿದ್ದೇವೆ ನಾವು ಡ್ಯೂಟಿ ಹಚ್ಚಿ ಅಂತ. ಆಗ ಈ ಎರಡು ಡ್ಯೂಟಿಗೆ ಆ ರಂಗಲ್ಲಿಟ್ಟ ದೀಪದಿಂದ ಹಚ್ಚಿ ಚೌಕ ತಗೊಂಡು ಬರ್ಬೇಕು. ಹಾಗೆ ಅದಕ್ಕೆ ಮೊದಲೇ ಮಾಡಿರ್ತಾನೆ, ಮಾಡಿರ್ತಾರೆ. ಯಾವ ಮನೆಯಿಂದ ಬಂತು ಆ ಕಾಲ್ದೀಪ ಅದರಲ್ಲಿ ಹಚ್ಚಿಕೊಂಡು ಹೋಗ್ಬೇಕು ಆ ಜಿಟ್ಟಿಗೆ. ಚೌಕಿಗೆ? ಹೌದೌದು. ಅಲ್ಲಿಗಳು ಹಾಗೆ ಹಾಗೆ ಮತ್ತೆ ಆ ಕಾಲ್ದೀಪವನ್ನು ಏನ್ ಮಾಡ್ತಾನವ ಆಟ ಮುಗಿದು ಮಂಗಳ ಆದ ನಂತರ ಆ ಕಾಲ್ದೀಪವನ್ನು ತಗೊಂಡು ಮನೆ ಚಾವಡಿಯಲ್ಲಿ ಇಡ್ತಾರೆ. ಆಮೇಲೆ ಎಣ್ಣೆ ಹಾಕ್ಲಿಕ್ಕಿಲ್ಲ, ಅದು ತಾನಾಗಿಯೇ ಆಡ್ಬೇಕು. ಇದು ಆರಾಧನಾ ಪದ್ಧತಿ ಬಂದಂತ ಇದು ಇದು ಮಂದಾರ್ತಿ ಮೇಳದಲ್ಲಿ ನಡೆಯುವಂತದ್ದು. ಇಷ್ಟು ನಾನು ಕಂಡದ್ದು. ಇದು ಕೇವಲ ಹೇಳಿದ್ರೆ ಈ ಕೇರಳದ ಕೋಟಿ ಎಟ್ಟ ರಂಗಭೂಮಿ ಇದೆಯಲ್ಲ, ಅದು ಸಹ ಮಾತ್ರ ಒಂದು ದೀಪ ಇಟ್ಟು ಮೂರು ಕದರನ್ನ ಇಡ್ತಾನೆ. ಅದನ್ನ ಕಾರ್ಯಪತ್ಯ ಆಹ್ವಾನಿ ಅಗ್ನಿ ಅಂತ ಹೇಳಿದ್ರು ಸಹಿತ ಕೊನೆಯವರು ಇರಿಸ್ತಾರೆ. ನಮ್ಗೆ ಯಕ್ಷಗಾನ ಪರಂಪರೆಯಲ್ಲಿ ಇದು ಮಾಡಿದ್ರೆ ಮೂರು ಹಚ್ಚದನೆ ಒಂದು ಚೌಕಿ ಇರುತ್ತದೆ, ಅದನ್ನು ತಂದು ಇಲ್ಲಿದ್ರು ಮಾಡಿ ಇದ್ರ ನಂತರ ಅಲ್ಲಿ ಅಲ್ಲಿ ಬಳಸ್ಕೊಳ್ಳುವಂತ ಈ ಒಂದು ಆರಾಧನಾ ಪದ್ಧತಿ ಇತ್ತು. ನಾವು ಸರಿಯಾಗಿ ನಮಗೆ ಕಂಡದ್ದು ಗಣಪತಿ ಇತ್ತುಕೊಂಡಿದ್ದು ಯಾಕೆ ಅಂತ ಕೇಳಿದ್ರೆ ಅಲ್ಲಿಯ ರಂಗ ಪೂಜೆ ಅದು. ರಂಗ ಪೂಜೆ ಮೇಲೆ ಕುಳಿತುಕೊಳ್ಳೋದು, ಗಣಪತಿಯನ್ನು ಪೂಜೆ ಮಾಡ ಕುಳಿತುಕೊಳ್ಳೋದು ಅದು ಎಲ್ಲ ನಿಂತುಕೊಳ್ಬೇಕು. ಅದು ಅಲ್ಲಿ ಆರಾಧನೆಯ ಪದ್ಧತಿಗೆ ಬಂದಂತ ಒಂದು ಸಂವಾದ. ಅದು ಆ ಕಾಲದಲ್ಲಿ ಒಂದು ಮೂರು ನಾಲ್ಕು ಮೇಳಗಳು ಇದ್ದದ್ದು, 10-40-50 ಜನ ಕಲಾವಿದರಿದ್ದದ್ದು, ಬಾಬುದು ಇದ್ದದ್ದು ಬಸಿಬಾಬಂತರು ಒಂದು ಇಬ್ಬರು ಮೂರು. ಹಾಗಿರುವಾಗ ನಡೆಯುವಂತಹದ್ದು ದೇವಸ್ಥಾನದಲ್ಲಿಯೇ ನಡೆಯುವಂತಹದ್ದು, ಯಾರು ಹೊರಗಿನಿಂದ ಸ್ವಂತವಾಗಿ ನಾಳೆ ನಡೆಸುವವರು ಇಲ್ಲ. ಸೌಕೂರು ಮೇಳ, ಮಂದಾರ್ತಿ ಮೇಳ, ಪೆರಡೂರು ಮೇಳ, ಮಾನಗಟ್ಟೆ ಮೇಳ, ಹೀಗೆ ನಾಲ್ಕು ಮೇಳಗಳು ಇದ್ದದ್ದು. ಅಮೃತೇಶ್ವರದ್ದು ಇತ್ತೀಚೆಗೆ 32-33 ಇಸ್ವಿಯಲ್ಲಿ ಏನೋ ಪ್ರಾರಂಭ ಆದ್ದು. ಆದ್ರಿಂದ ಆಗ ಆರಾಧನೆಯೇ ಮುಖ್ಯವಾಗಿತ್ತು. ಹೌದು. ಹಾಗಿರುವಾಗ ಇದರಲ್ಲಿ ಸೇರಿಕೊಳ್ಳಿಕ್ಕೆ ಏನ್ ಮಾಡ್ತಿದ್ರು ವಿದ್ವಾಂಸರು ಒಟ್ಟುಗೊಳಿಸಿರ್ಲಿಲ್ಲ. ಕಾರಣ ಏನಂದ್ರೆ ಆಗಿನ ಪದ್ಧತಿಯಲ್ಲಿ ಸಿಕ್ಕುವಂತಹ ವೀರ್ಯ 8 ರೂಪಾಯಿ, ಮಕ್ಕಳಿಗೆ ಕೊಡುವಂತಹದ್ದು ಊಟ ಮಾತ್ರ. ಇದು ನಾನು ಅವರೊಬ್ಬ ಪುಸ್ತಕದಲ್ಲಿ ಬರ್ದೇನೆ ಅದರ ವಿಷಯ. ಹೀಗಾಗಿ ಇದು ಮುಂದೆ ಬರುವಂತಹದ್ದು ಹಳ್ಳಿಗರಿಂದ ಸೇರಿಕೊಂಡು ವಿದ್ವಾಂಸರು ಅಲ್ಲದವರಿಂದ ಅದು ಮುಂದೆ ಬಂತು. ಮುಂದೆ ಬಂದು ಆಮೇಲೆ ವಿದ್ವಾಂಸರು ಇದಕ್ಕೆ ಪ್ರವೇಶ ಮಾಡಿದಾಗ ಅದರ ಬೆಳಕು ಚೆಲ್ಲಿತು. ಇದು ನಮ್ಮ ಬೆಳವಣಿಗೆ, ಯಕ್ಷಗಾನಕ್ಕೆ ಬಂದಂತ ಬೆಳವಣಿಗೆ ಇದು. ಅದು ಯಾವ ತಿಟ್ಟೆ ಇರಲಿ ಯಾವ ನಡೆ ಇರಲಿ ಅದು ಬೇರೆ. ಆರಾಧನೆ ಸ್ಪಷ್ಟ, ಯಾಕೆಂದ್ರೆ ವೇಷ ಹೊರಟು ಸಹಿತ ದೇವಸ್ಥಾನ, ಕೊನೆಗೆ ವೇಷ ಹೋಗಿ ಅಲ್ಲಿ ಮುಗಿಯುವುದು ದೇವಸ್ಥಾನದಲ್ಲಿ. ಆರಾಧನೆ ಅಂದ್ರೆ ಅದು ಇನ್ನು ಕೊನೆ ಆಗೋದು ಅಲ್ಲ. ಇಲ್ಲ ಇಲ್ಲ, ಅದೇ ಮನೆಗೆ ಬಂದಿರುವಾಗಲೇ ತರ ಹಾಗೆ ಆಗ್ತದೆ. ಇನ್ನು ಮುಂದೆ ಇನ್ನೊಂದು ಕೆಲವು ಸಮಯ ಕಾಯ್ಬೇಕು, ಅದೇ ಬರ್ಲಿಕ್ಕಿದೆ. ಆಗ ಏನಾಗ್ತದೆ ಅಂದ್ರೆ ಯಾರು ಈ ಕಲಾವಿದ ಅಂತ ಅನಿಸಿಕೊಂಡಿದ್ದಾರೋ ಇವರು ದುರ್ಬಲರಾಗ್ತಾರೆ. ಇವರಿಗೆ ಅನ್ನೋದಕ್ಕೆ ಗತಿ ಇಲ್ಲದ ರೀತಿಯಲ್ಲಿ ಬರ್ಲಿಕ್ಕೆ ಉಂಟು. ಅದನ್ನು ಹೊಂದಿಕೊಂಡವರಿಗೆ ಗೋಪ್ರಸಿಡ್ ಅವರೇ ಹೇಳಿ, ಈಗ ಇವರು ಯಕ್ಷಗಾನ ಕೇಂದ್ರ ಮಾಡೋದಕ್ಕೆ ಏನು ಪ್ರೋತ್ಸಾಹ ಇಲ್ಲ, ಮಾಡುವ ಎರೂರಿ ಉಂಟು ಅಲ್ವಾ, ಎರೂರಿ ಉಂಟು ಅಂತ ಅವ್ರು ಹೇಳ್ತಾರೆ. ಏನಾದರೂ ಈ ಕಡೆಯಲ್ಲಿ ಪ್ರೋತ್ಸಾಹ ಮಾಡೋದಕ್ಕೆ ಏನಾದರೂ ಇನಿಷಿಯೇಟಿವ್ ತಗೊಂಡಿದಾರ, ತಗೊಳ್ಳೋ ಇರಾದೆ ಇದೆಯಾ? ಅದು ಹೇಗೆ ಅಂದ್ರೆ ಸರ್,
ಒಂದು ಕಲಾವಿದರಿಗೆ ಆಸಕ್ತಿ ಇರೋದು. ಕಲಾವಿದರು ಬರೀ ತಾವು ಕಲಾವಿದರು ಅಂತ ತಿಳ್ಕೊಂಡಾಗ ಹೀಗಾಗ್ತದೆ, ತಮ್ಮ ಕರ್ಕಿಯವರ ಅವಸ್ಥೆ ಆಗ್ತದೆ. ತಾವು ಬದುಕಬೇಕು, ಈ ಕ್ಷೇತ್ರಕ್ಕೆ ಕೊಡಬೇಕು ಅಂತ ಹೇಳಿದ್ರೆ ಇಷ್ಟು ಸಾಲೋದಿಲ್ಲ. ಅವರು ಅಗ್ರೆಸಿವ್ ಆಗಿ ಮುಂದುವರೆದು ಬೇರೆ ಬೇರೆಯವನ್ನು ಸಂಪರ್ಕ ಮಾಡಿ, ಈ ಥರದ ಸಂಪರ್ಕದ ಪ್ರವೃತ್ತಿನೇ ಇಲ್ಲ ನಮ್ಮ ಈ ಹುಡುಗೆಲ್ಲ. ಅದು ಉಂಟು ಅಲ್ಲ, ನಾನು ಹೇಳಿದ್ದೆ ಅದು ಉಂಟು ಅಂದ್ರೆ ಆಗ್ಲಿಕ್ಕಿಲ್ಲ. ನಾರಾಯಣ, ನಿಮ್ಗಿರೋ ಸಮಸ್ಯೆ ನೀವೇ ಹೇಳಿದ್ದೀರಿ, ಹೌದಾ? ನಿಮ್ ಸಮಸ್ಯೆ ಎಲ್ಲಿದೆ ಅಂತ ನಾನು ಹೇಳ್ತಾ ಇದ್ದೇನೆ. ಈಗ ನೀವು ಲೋಕ ನೋಡಿದಿರಲ್ಲ, ಎಷ್ಟೆಲ್ಲ ಜನ ಯಾರ್ಯಾರನ್ನು ಸಂಪರ್ಕಿಸಿ, ಯಾವ್ಯಾವ್ದು ಸರ್ಕಾರಗಳ ಇಲಾಖೆ ಸಂಪರ್ಕಿಸಿ, ಇಲ್ಲೆಲ್ಲಿ ಏನೇನು ಸಿಗ್ತದೆ ಅಂತ ನೋಡಿ, ಅದ್ರ ಬಗ್ಗೆ ಅಧ್ಯಯನ ಮಾಡಿ, ಸಾಧ್ಯ ಇದ್ದದನ್ನು ತಕೊಂಡು ತಮ್ಮ ಕೈಲಾದ ಸೇವೆ ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ. ಅದು ತಮ್ಮಿಂದ ಸಾಧ್ಯ ಆಗ್ಲಿಲ್ಲ, ಅದಕ್ಕೆ ಕಲಾವಿದರಾಗಿ ನೀವು ಮಾಡಬೇಕು ಅಂತ ಹೇಳಿದಿಲ್ಲ. ನೀವು ಮಾಡ್ತೀವಿ, ನೀವು ನೌಕರಿ ಮಾಡಿ ಉಳಿದ ವೇಳೆಯಲ್ಲಿ ಏನು ಬೇಕಾದ್ರೂ ಮಾಡ್ಲಿಕ್ಕೆ, ಅದ್ರ ಬಿಟ್ಟು ಮತ್ತೆ ಏನಾದ್ರು ಮಾಡ್ಲಿಕ್ಕೆ ಆಗ್ತದೆಯಾ? ಹಾಗೆ ನನಗೆ ಈ ಮನೆಯ ತನದ ಸಂಬಂಧ ಎಲ್ಲ ಜವಾಬ್ದಾರಿ ಇದ್ದಿದ್ರಿಂದ ಅದನ್ನು ಬಿಟ್ಟು ನಿಮ್ಮ ಸಮಸ್ಯೆ ಅಲ್ಲ ಅದೇ, ನಮ್ಮ ಮನೆಯವ್ರ ಸಮಸ್ಯೆ ಹೇಳ್ತ್ರಿ. ಹೌದು, ಎಲ್ಲರೂ ಹಾಗೆ ಆಗೋದಲ್ಲ. ಸರಿ, ಈಗ ನೀವು ಅದರ ಸ್ಥಿತಿ ಹೇಳಿದೆ ಅದಲ್ಲ, ಇನ್ನು ಮುಂದೆ ಏನಾದ್ರು ಮಾಡುವ ಸಾಧ್ಯತೆ ಉಂಟಾ? ಖಂಡಿತ ಇದೆ. ಏನು ಮಾಡುದು ಒಂದಂದ್ರೆ, ಕೆಲವು ನಿರ್ದಿಷ್ಟ ಇದರಲ್ಲಿ ಆಸಕ್ತಿ ಇದ್ದವರನ್ನು ಸೇರಿಸಿ ಇವರು ಒಂದು ಟ್ರಸ್ಟ್ ಅಂತ ಮಾಡ್ಕೊಳ್ಬೇಕಾದಾಗುತ್ತಿದೆ. ನಾನು ಬಹಳ ಕಾಲದಿಂದ ಹೇಳ್ತಾ ಇದ್ದೇನೆ, ಆವಾಗ ನಾವು ಹಣ ಸಂಗ್ರಹ ಮಾಡೋದಕ್ಕೆ ಸಾಧ್ಯತೆ ಇದೆ, ಸಾಧ್ಯತೆಗಳು ಖಂಡಿತ ಇದೆ. ಆದ್ರೆ ಇಲ್ಲಿ ಯಾರು ಮುಂದಾಗಬೇಕು, ಜವಾಬ್ದಾರಿ ವಹಿಸಿದ್ರು ಇದೆ. 10 ವರ್ಷ ನಂತರ ಇವರು ಏನ್ ಮಾಡ್ಲಿಕ್ಕಿಲ್ಲ, ಆದ್ರಿಂದ ಅವ್ರು ಈಗ ಚೆನ್ನಾಗಿ ಕುಣಿತಾ ಇದಾರೆ. ಹೌದೌದು, 5 ವರ್ಷ ಇನ್ನೂ ಇದೇ ತರ ಕುಣಿಬಂತ ನನಗೆ ಕಾಣುತ್ತೆ. ನಿನ್ನೆ ಇದು ನೋಡ್ಕೊಂಡು ಇನ್ನು 5 ವರ್ಷದ ಒಂದು ಕೋರ್ಸ್ ಮಾಡಿ ಈಗ ಶುರು ಮಾಡ್ಬೇಕು. ನೀವು ಮಾಡಿದ್ರೆ ಒಂದು 5 ವರ್ಷದಲ್ಲಿ ಒಂದು ಎರಡನೇ ಲೈನ್ನ ಒಂದು ಮೇಳ ಕರ್ಕಿಯ ಶೈಲಿದು ಅಥವಾ ಶೈಲಿ ಏನ್ ಹೇಳ್ತಿರೋದು ಆ ಶೈಲಿದು ಆಗ್ತದೆ ನನ್ ಕಾಣ್ತದೆ. ಖಂಡಿತ ಆಗ್ತದೆ. ಯಾಕೆ ಇದಕ್ಕೆ ಒಂದು ಮೊಬಿಲೈಸ್ ಮಾಡಬಾರ್ದು? ಪ್ರಯತ್ನ ಮಾಡ್ಬೇಕು ಅಂತ ನನ್ಗಂತೂ ಸಂಕಲ್ಪ ಇದೆ. ಇವರೆಲ್ಲ ಅದಕ್ಕೆ ಸರಿಯಾಗಿ ನಾರಾಯಣ ಹಾಸಿಗರ್ ಏನ್ ಮಾಡ್ಬೇಕು, ಕೃಷ್ಣ ಹಾಸಿಗರ್ ಏನ್ ಮಾಡ್ಬೇಕು? ಕೃಷ್ಣ ಹಾಸಿಗರ್ ಸಂಚಾರ ಕಡಿಮೆ ಮಾಡ್ಬೇಕು. ನಾರಾಯಣ ಹಾಸಿಗರ್ ಅಲ್ಲಿ ಸಿಗ್ತಾರೆ ನಮಗೆ ಸದಾ, ಬಟ್ ಅವ್ರು ಸಿಕ್ಕುದು ಬಹಳ ಕಷ್ಟ. ಅವ್ರು ಇನ್ನು ಈ ವಯಸ್ಸಿಗೂ ಅಲ್ಲಲ್ಲಿ ಸಂಚಾರ ಮಾಡಿ ಅವ್ರದೇ ವೇಷ ಮಾಡ್ತಾ ಇರ್ತಾರೆ. ಅವರು ಅವ್ರದೇ ವೇಷ, ಅದು ಅಪರಾಧ ಅಂತ ಅಲ್ಲ. ಹಾಗಾಗಿ ಅದನ್ನು ಕೆಲವು ಕಾಲ ನಿಲ್ಲಿಸಿ ಇವ್ರು ಸೇರಿ ಸತ್ಯಾಸಿಗಾರಿದ್ದಾರೆ ಅವ್ರು ಸಾಕು. ಇವ್ರಿಗೆ ಯಾರಿಗೂ ಏನು ಬರುವುದಿಲ್ಲ ಅನ್ನೋ ಪ್ರಶ್ನೆನೆ ಇಲ್ಲ. ಹಂಗಾಗಿ ಒಂದ್ 6 ತಿಂಗಳ ಅವ್ರು, ಒಂದ್ 6 ತಿಂಗಳ ಇವ್ರು, ಅವ್ರವ್ರದೇ ಅವ್ರವ್ರದೇ ವೇಷ ಕಲಿಸ್ಕೊಟ್ಟೋದ್ರು ಏನು ತೊಂದರೆ ಇಲ್ಲ. ಬಟ್ ಅದು ಆಗ್ಬೇಕಾದ ಅಗತ್ಯ ಇದೆ. ಈಗ ಇತ್ತೀಚೆಗೆ ನಮ್ಮಲ್ಲಿ ಹೊಸ ತಲೆಮಾರಿನಲ್ಲಿ ನಮ್ಮ PK ಹೆಡ್ ಅಂತಿದ್ದಾರೆ ಮೊದಲೇ ಬಾಸೋದಕ್ಕೆ, ಈ ಗೋಪಾಲ ಕೂಡ ಹೊಸಬ್ರೆ, ಜೋಗಿ ಗೋಪಾಲ ಇದ್ದಾರಲ್ಲ, ಲಕ್ಷ್ಮೀನಾರಾಯಣ ಭಾಗವತರು ಅಂತಿದ್ದಾರೆ, ಈ ಮೇಳಕ್ಕೆ ಬಹಳ ಕೆಲಸ ಮಾಡಿದವರು ಮಂಜು ಭಾಗವತರು. ಹಾಗೆ ಅವ್ರನ್ನು ಕರ್ಕೊಂಡು ಹೀಗೆಲ್ಲ ಸೇರಿಸಿ ಸಾಧ್ಯತೆ ಇದೆ ಅಂತ ನಾನು ಕೇಳಿ ಸಾಧ್ಯತೆ ಇದೆ. ಅದು ತಕ್ಷಣ ಪ್ರಾರಂಭ ಮಾಡಿದ್ರಂತೂ ಖಂಡಿತ ಇದೆ. ನಾನು ರೆಕಾರ್ಡಿಂಗ್ ಅದರಿಂದ ಪ್ರೇರಣೆ ಆಗ್ಲಿ ಅಂತ ನಾನು ಭಾವಿಸಿದೆ. ನಿಮ್ಮ ಪೂರಕವಾಗಿ ಒಂದು ಮಾತಾಡ್ತೀನಿ, ಹುಡುಗಲಿ ಗೊತ್ತಿದೆ ನಮ್ಮಲ್ಲಿ ಇದೇ ಪರಿಸ್ಥಿತಿ ಇತ್ತು. ನಾನು ಏನ್ ಮಾಡಿದೆ ಅಂತ ಹೇಳಿದ್ರೆ, ಇವ್ರಿಗೆ ಗೊತ್ತಿದೆ ಶಾಲೆಗಳಿಗೆ ಹೋಗಿ ನನ್ನಷ್ಟಕ್ಕೆ ಏನು ಒಂದು ಆದಾಯವನ್ನು ಬಯಸದೆ ಮಕ್ಕಳಿಗೆ ಹೇಳಿಕೊಳ್ಳಿಕ್ಕೆ ಪ್ರಾರಂಭ ಮಾಡಿದೆ. 5 ನಿಮಿಷ 10 ನಿಮಿಷ ಕೆಲವು ಶಾಲೆಗಳಲ್ಲಿ ಮಾಡಿದೆ, ದೇವಸ್ಥಾನಗಳಲ್ಲಿ ಮಾಡಿದೆ. ಈಗ ಏನಾಗಿದೆ ಅದರ ಪರಿಣಾಮ ಅಂದ್ರೆ, ನಮ್ಮ ಯಕ್ಷಗಾನ ಶಾಲೆಯಲ್ಲಿ ಪ್ರತಿ ವಾರದಲ್ಲಿ 90-92 ವಿದ್ಯಾರ್ಥಿಗಳು ಕಲಿತಾರೆ. ಕಲಿಯುವುದು ಮಾತ್ರ ಅಲ್ಲ, ನಾವು ಕೇಳದೆ ಧನ ಸಹಾಯ ಕೊಡ್ತಾ ಇದ್ದೇವೆ. ಇವ್ರಿಗೆ ಗೊತ್ತಿದೆ. ಈಗ ಒಳ್ಳೇದು ನಡೀತದೆ ಭಾವನೆ ಬೇಕಾಗ್ತದೆ. ಅಲ್ಲ, ಒಳ್ಳೇದು ನಡೀತದೆ ಅಂದ್ರೆ ಧನ ಸಹಾಯ ಮಾಡುವ ಸ್ವಭಾವದವರು ಇದ್ದಾರೆ, ಕೆಲಸ ಮಾಡುವ ತೋರಿಸಬೇಕು ಅವರಿಗೆ. 50ನೇ ಇಸ್ವಿಗಿಂತ ಈ 2005ನೇ ಇಸ್ವಿಯಲ್ಲಿ ನಿಮ್ಗೆ ಹೆಚ್ಚು ಬೆಂಬಲಿಗರು ಖಂಡಿತ ಸಿಗ್ತಾರೆ ಇದ್ದಾರೆ. ಹಾಗಾಗಿ ಮಾಡಬಹುದು ಕಾಣ್ತಾರೆ. ಅದರಲ್ಲಿಯೂ ನಿಮಗೆ ನಮ್ಮ ಹುಡುಗಿಯವರಲ್ಲಿ ಎಲ್ಲಿ ಹೆಚ್ಚಿನ ಮಟ್ಟಿನ ಬೆಂಬಲ ಇದೆ ಅಂತ ನನಗೆ ಅನಿಸ್ತದೆ. ಯಾಕೆಂದ್ರೆ ಇನ್ನೂ ಮಾಡುವ ಅಲ್ಲಿ ನಮ್ಮ ಮಣಿಪಾಲ ಅಕಾಡೆಮಿಯ ಒಂದು ಸಹಾಯಗಳು ಇಲ್ಲದೆ ಇವನ ಪ್ರಯತ್ನದಿಂದಲೇ ಆಯ್ತು ದಿನ. ಹಾಗೂ ನನ್ನಾಗಿದ್ದೀವಿ ಆಗೋದಿಲ್ಲ, ಯಾಕಂದ್ರೆ ನಾನು ಸ್ವಲ್ಪ ರಫ್ ಆಗೋದಿಲ್ಲ. ಆಗ ಅದರಿಂದ ಇವರು ಇಲ್ಲಿಗೆ ನೀವು ಮಾಡಬೇಕಾದ್ದೇನು, ನಿಮ್ಮಲ್ಲಿ ದೊಡ್ಡ ದೊಡ್ಡ ಉದ್ಯೋಗಗಳಿದ್ದಾರೆ, ಎಲ್ಲ ದೊಡ್ಡ ಮನೆ ಪ್ರಭಾವಗಳಿದ್ದಾರೆ, ಪ್ರಭಾವಗಳಿದ್ದಾರೆ, ರಾಜಕಾರಣಿಗಳು ಇದ್ದಾರೆ, ಮತ್ತೆ ಅವರ ಅಭಿಮಾನಿಗಳು ಕೂಡ. ಈಗ ನಾವು ಮೊನ್ನೆ ಬೆಂಗಳೂರಲ್ಲಿ ನೋಡಿದ್ವಿ ಕೆರೆಮನೆ ಮೇಳದ 70ನೇ ವರ್ಷ ಆಚರಣೆ ನೋಡಿದ್ವಿ, ಹೌಸ್ಫುಲ್. ಅವ್ರು ಹೇಳ್ತಾರೆ ನಮ್ಮ ಬೇರೆ ಸಿನಿಮಾ ತಾರೆಗಳು ಬಂದು ಇಷ್ಟು ಜನ ಫುಲ್ ಆಗುದಿಲ್ಲ ಹೇಳ್ತಾರೆ. ಉಪಯೋಗಿಸಿಕೊಳ್ಳಿ ಪ್ರಾದೇಶಿಕ ಪದ್ಧತಿಯ ಈ ಕರ್ಕಿ ಪದ್ಧತಿಯನ್ನು ಉಳಿಸಿಕೊಳ್ಳಿ ಅಂತ ನನ್ನ ಖಂಡಿತ ಮಾಡ್ಬೇಕಾದ ಕೆಲಸ.
ಆದ್ರೆ ಏನಾಗಿದೆ ಅಂದ್ರೆ ಇವರೆಲ್ಲ ಈ ತರದ ಜವಾಬ್ದಾರಿ ತಳ್ಕೊಳ್ಳಿಕ್ ಸಾಧ್ಯ ಇಲ್ದಿದ್ದವ್ರು ಬಂದು ಹಾಗೆ ಇವ್ರು ಮನೆಯಲ್ಲಿ ಒಳ್ಳೊಳ್ಳೆ ಪೋಸ್ಟ್ ನಲ್ಲಿ ಇದ್ದವ್ರು ಇದ್ದಾರೆ ಮತ್ತೆ ಇಷ್ಟ ಆಗಿ ಮತ್ತೆ ಯಕ್ಷಗಾನ ಸ್ವತಃ ಗೊತ್ತಿದ್ದವ್ರು ಒಂದು ಟ್ರಸ್ಟ್ ಸಂಸ್ಥೆ ಮಾಡ್ಕೊಂಡ್ರೆ ನಾವೊಂದು ಸಂಘಟನೆ ಮಾಡಿ ಇವರ ಸಹಾಯವನ್ನ ತಗೊಂಡು ನಾವು ಯಾಕೆ ಸಹಾಯವನ್ನು ನಮಗೇನಪ್ಪ ಗುರುಸ್ಥಾನದಲ್ಲಿ ಇರ್ಬೇಕಾದ್ರು ಅದಕ್ಕೆ ನಾನು ಕೆಲವಾರು ವರ್ಷಗಳಿಂದ ಅವ್ರ ಜೊತೆಗೆ ಹೋಗಿ ಮಾಡಿ ಅವರೊಬ್ರು ಇವರೊಬ್ರು ಕೂಡಿದ್ರೆ ಏನು ಮಾಡ್ಲಿ ಸಾಧ್ಯ ಇದೆ ಅವರಿಬ್ರು ತಾಳ ಮಧ್ಯೆ ಜೋಡಿ ಸಂಘಟಕರೆ ಅಲ್ಲ ಇಲ್ಲಿ ಬಹಳ ಜನ ಇದ್ದಾರೆ ಅದು ಏನಾಗಿದೆ ಹೌದು ಅದಕ್ಕೆ ಜೊತೆಗೆ ಇವರು ಸಹಕಾರ ಹೇಗೆ ಅಂತ ಹೇಳಿದ್ನಲ್ಲ ಹಾಗೂ ಆಗ್ಬೇಕಾದ ಮುಂದೆ ಮಾಡ್ಕೊಂಡು ಇದೆಲ್ಲ ಮಾಡಿದ್ದು ನೀವು ಅದಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ಹೇಳುದು ಅದೇ ಕೊಡ್ಬೇಕಂತ ಅರ್ಹತೆ ಉಂಟು ಅಂತ ಅಲ್ಲ ಆಶೀರ್ವಾದ ನಾನೊಂದು ನಿಮ್ಮಲ್ಲಿ ಕೇಳಿಕೊಳ್ತೇನೆ ನಿಮ್ಮ ತಂದೆ ಅಜ್ಜಿ ಕೊಟ್ಟಂತ ಬಳವಳ್ಳಿ ಇದೆ ದೊಡ್ಡ ಆಸ್ತಿ ಹೌದಾ ನಂಬ್ತೀರಾ ನಿಮ್ಮ ಆಸ್ತಿಯನ್ನು ಬೇರೆ ಇದ್ದಿರ್ಬಹುದು ಅದು ನಿಮ್ಮ ಹೋಟೆಲ್ ಬಾಡಿಗೆ ಆಗಿರ್ಬಹುದು ಈ ನಾನು ಕೂಗ್ತೇನೆ ಈ ಆಸ್ತಿ ಕರೆದ್ರೆ ಹೋಗಿಲ್ಲ ಹೇಳುವುದನ್ನು ಕೇಳಿ ಇದನ್ನು ಇಲ್ಲಿಗೆ ನೀವು ಅದನ್ನು ಮುಗಿಸಿಬಿಟ್ರೆ ನಿಮ್ಮ ತಂದೆ ಅಪಚಾರ ಮಾಡಿದ್ರೆ ಹೇಳಿದ್ದೇನೆ ಅವರನ್ನು ನನ್ನ ಇಷ್ಟಕ್ಕೆ ಲೆಕ್ಚರ್ ಮಾಡ್ಕೊಂಡು ಯಾರಿದ್ದಾರೆ ಕೇಳುವ ಯಾವಾಗ್ಲೂ ಕೇಳುವವ್ರು ಇದ್ದಾರ ಇಲ್ವಳಲ್ಲ ಕೇಳುವಾಗ ಹೇಳ್ಬೇಕಾದ ಅಗತ್ಯ ಇದೆ ಆಗದೆ ಹೋದ್ರೆ ಕೇಳಿಸುವಂತವನ್ ಹುಡುಕಿ ಹೇಳಿಸ್ಬೇಕಾಗ್ತದೆ ಹೌದು ಅದೇ ಈಗ ನೀವು ಮಾಡ್ಬೇಕಾದ್ರೆ ಕಿವಿಗೋ ಮುಟ್ಟಿದೆ ನೀವೇನು ಚಿಂತೆ ಮಾಡ್ಬೇಕು ಬೇರೆ ನಿಮ್ಗೆ ಏನಾದ್ರು ನಿಮ್ಮ ಮೇಳದ ಸಂಬಂಧವಾಗಿ ಹೇಳ್ಬೇಕು ಅಂತ ಕಾಣ್ತದೆ ಬೇರೆ ಏನಾದ್ರು ಹೇಳ್ಬೇಕು ಅಂತ ಕಾಣ್ತದೆ ನಮ್ಮ ಮೇಳ ಸಂಬಂಧವಾಗಿ ಅಂದ್ರೆ ಅಲ್ಲ ಈ ಮೇಳದ ಈ ಹಿಂದಿನ ಬಗ್ಗೆ ಅಥವಾ ಮುಂದಿನ ರೀತಿಯಲ್ಲಿ ಏನು ಮಾಡಬಹುದು ಮಾಡಿ ಹೇಗಿತ್ತು ಅನ್ನೋ ವಿಷಯ ಎಷ್ಟು ತಲೆಮಾರು ಆಯ್ತು ನಮ್ಮ ಮನೆಯಲ್ಲಿ ಯಕ್ಷಗಾನ ಪ್ರಾರಂಭ ಆಗಿ ಅಂತ ಗೊತ್ತಾಗುವುದಿಲ್ಲ ಏ ಹೆಗಡೆ ಇದ್ದದ್ದು ನಾವು ಹಾಸಿಗಾರಾದ್ದೇ ಈ ಸರಣ ಆರು ಏಳು ತಲೆಮಾರ ಕಳೆದು ಹೋಯ್ತು ಬರೋದು ಹೋದ ಕಾಲ ಅಂದ್ರೆ ಸರಣ ಏಳು ತಲೆಮಾರಿನ ಹಿಂದೆ ಆಯ್ತು ಆಗಿನ ವರದಾಸಿಗಾರ ಅವನ ಮಗ ತಿಮ್ಮಾಸಿಗಾರ ಅವನ ಮಗ ವರದಾಸಿಗಾರ ಅವನ ಮಗ ಪರಮಯ್ಯ ಆಸಿಗಾರ ಪರಮಯ್ಯ ಆಸಿಗಾರನ ಮಗ ವರದಾಸಿಗಾರ ಅವನ ಮಗ ಮತ್ತೆ ಪರಮಯ್ಯ ಆಸಿಗಾರ ಆ ನಂತರ ಮತ್ತೊಂದು ತಲೆಮಾರಿ ಪರಮಾನಂದ ಈ ಪರಮನ ಮಗ ಈ ತಲೆಮಾರಿಗೆ ಬಂದು ಮುಟ್ಟಿದ್ದೇವೆ ಅದಕ್ಕೂ ಮುಂದೆ ಹೆಗಡೆ ನಮ್ಮ ದಾಯಾದಿ ರಾಮಕೃಷ್ಣ ರಾಮ ವೇಷಧಾರಿ ಇವತ್ತು ಹನ್ನೊಂದು ದಿವಸದ ದಾಯಾದಿ ಅದು ಇಶೇ ಸಾವಿರ ಮೂವತ್ನಾಲ್ಕನೇ ಸಿ ಎಂಟುನೂರು ಮೂವತ್ನಾಲ್ಕರಲ್ಲಿ ಅದ್ದು ಅಂತ ಒಂದು ಸಣ್ಣದು ಕಾಲು ತುಂಬುಂಟು ಅಂದ್ರೆ ಆ ಹೆಗಡಿ ಆಗಿ ಆಗಿದ್ರು ಅವ್ರು ಹೇಳುವ ರೀತಿ ಏನಂದ್ರೆ ನೀವು ಅಣ್ಣ ತಮ್ಮ ಮತ್ತೆ ಮೂರು ಜನರು ಒಪ್ಪಿಕೊಂಡ್ರೆ ನಾವೆಲ್ಲ ಒಂದು ಟ್ರಸ್ಟ್ ಮಾಡಿಕೊಂಡು ನಿಮಗೆ ಸಹಕಾರ ಕೊಡ್ತೇವೆ ಅದಕ್ಕೆ ನೀವು ನಿಮ್ಮ ಬೆಂಬಲ ಇದೆಯೋ ಅದು ಗ್ಯಾರಂಟಿ ಮುಖ್ಯ ಇನ್ನು ಬೇರೆ ನಾನು ತಿಳಿಸ್ತೇನೆ ಈ ನಿಮ್ಮ ಸಣ್ಣ ಪ್ರಾಯದಲ್ಲಿ ಮೊದಲೇ ಕಳಿಸುವ ಅಗಲ ಎಷ್ಟು ಉದ್ದ ಎಷ್ಟಿತ್ತು ದೊಡ್ಡದಿತ್ತ ನಾನು ಸಣ್ಣ ಪ್ರಾಯದಲ್ಲಿ ಈಗ ಇವರು ತಕೊಳ್ಳಿ ಈ ಮೊದ್ಲಿಗ ಇದು ಅದಕ್ಕೂ ಮೊದ್ಲಿನ ಕಲಶ ನಮ್ಮಲ್ಲಿ ಉಂಟು ಈಗ ಎಲ್ಲಿ ಉಂಟು ತೋರಿಸ್ತೇನೆ ನಮ್ಮ ಕಟ್ಟಿಯಲ್ಲಿ ಎಷ್ಟು ದೊಡ್ಡದು ಅದು ಇಷ್ಟು ಉದ್ದು ಹೌದಾ ಹೌದಾ ತೋರಿಸಿರಾ ಸೆಂಡೆ ಕಲಶಲ್ಲ ಇದೇ ನಮ್ಮ ಕಲಶ ನಾರಾಯಣಾಸಿಗಾರ್ರೆ ಈ ನಮ್ದೊಂದು ಸಂವಾದ ಮತ್ತು ನಿನ್ನ ಇವತ್ತಿನೆಲ್ಲ ಕಾರ್ಯಕ್ರಮ ನಾವು ಒಂದ್ ದೊಡ್ಡ ಆಸೆ ಪಡ್ತೇವೆ ಅಂತ ಕೇಳಿದ್ರೆ ಈ ಕರ್ಕಿ ತಿಟ್ಟನ್ನ ಉಳಿಸುವಂತಹ ಒಂದು ಉತ್ತಮವಾದಂತಹ ಒಂದು ಸಂಘ ಅಥವಾ ಸಂಸ್ಥೆ ನೆಲದಲ್ಲಿ ಆಗ್ಲಿ ಅಂತ ಹಾರೈಸಿ ಅದನ್ನ ಬಯಸಿ ನಾವು ಇಂದಿನ ಈ ಸಂವಾದವನ್ನು ನಾವು ನಡೆಸಿಕೊಡ್ಲಿ ನಾವು ದೇವರ ಪ್ರಾರ್ಥನೆ ಮಾಡ್ಕೊಳ್ತೇವೆ ಮುಖ್ಯವನ್ನು ನಿಮ್ಮ ಆಶೀದಾರರ ಕುಟುಂಬವನ್ನೇ ಮುಖ್ಯವಾಗಿ ಗುರಿ ಇಟ್ಟು ಕೇಂದ್ರವಾಗಿ ಇಟ್ಟುಕೊಂಡು ಇದಕ್ಕೆ ಸಹಕಾರ ಕೊಡುವಂತ ಬಾಕಿ ಉಳಿದವರೆಲ್ಲ ಇದ್ದಾರಲ್ಲ ಇವರ ಬೆಂಬಲವು ಇನ್ನು ಮುಂದೆ ಸಿಕ್ಕಿ ಇಂಥ ಒಂದು ಸಂಸ್ಥೆ ತಯಾರಾಗಿ ನಿಮ್ಮ ವರದ ಐದು ವರ್ಷದಲ್ಲಿ ಒಂದು ಸೆಕೆಂಡ್ ಲೈನ್ ಮೇಳ ನಾವು ಬರ್ತೀವಿ ಹತ್ತನೇ ಇಸ್ವಿಗೆ ಇದೇ ತಿಂಗಳಲ್ಲಿ ನೀವೇ ತಯಾರಿಸಿದ ತರಬೇತಿ ಕೊಂಡ ವಿದ್ಯಾರ್ಥಿಗಳ ಒಂದು ಪ್ರದರ್ಶನಕ್ಕೆ ನಾವೆಲ್ಲ ಬರ್ತೇವೆ ಈ ಒಂದು ಧ್ವನಿ ಮುದ್ರಣ
ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಕ್ಕೆ ವ್ಯವಸ್ಥಾಪಕರ ಪರವಾಗಿ ನಿಮಗೆಲ್ಲರಿಗೂ ನಮಸ್ಕಾರ. ಕರ್ಕಿ ಮೇಳದ ಯಕ್ಷಗಾನದ ಅದ್ಭುತವಾದಂತಹ ಸನ್ನಿವೇಶಗಳನ್ನು ನೀವು ನೋಡಿದಿರಿ. ಇದನ್ನು ಮುಂದಿನ ತಲೆಮಾರಿನವರು ಉಳಿಸ್ಕೊಂಡು ಹೋಗಬೇಕು. ಹಾಗೆ ಉಳಿಸ್ಕೊಂಡು ಹೋಗೋದಕ್ಕೆ ಇದೊಂದು ಮಾರ್ಗದರ್ಶಿ ಆಗಬೇಕು ಅನ್ನೋದು ನಮ್ಮ ಪ್ರಯತ್ನ. ಅಂತಹದ್ದೊಂದು ದಾಖಲೀಕರಣವನ್ನು ನಾವು ಮಾಡಿದ್ದೇವೆ ಇವತ್ತು. ಇದನ್ನು ಕಂಡು ಮುಂದಿನ ಜನ ಇದಕ್ಕೆ ಸ್ಪಂದಿಸಿ ಈ ಮನೆತನದ ತಲತಲಾಂತರದ ಒಂದು ಸಾಂಪ್ರದಾಯಿಕವಾದಂತಹ ಈ ನೃತ್ಯವನ್ನು, ಈ ಪರಂಪರೆಯನ್ನು ಉಳಿಸಿಕೊಳ್ಳಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಆ ದೇವಿ ಇದಕ್ಕೆ ಅನುಗ್ರಹಿಸಲಿ ಅಂತ ನಾನು ಪ್ರಾರ್ಥಿಸ್ತೇನೆ.